ವೆಲ್ಕಮ್ 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 ನ್ಯೂಲಿ ಅಡ್ಮಿಟೆಡ್ ಸ್ಟೂಡೆಂಟ್ ಗೆ ವೆಲ್ಕಮ್. ಮೊದ್ಲು ಯಾವ ಕಾಲೇಜ್ ಸ್ಟಡಿ ಮಾಡ್ತಾ ಇದ್ರಿ? ಗಾಂಧಿನಗರನ, ಶಿವಾಜಿನಗರನ, ಜಯನಗರನ, ಜೆಪಿ ನಗರನ, ಶ್ರೀರಾಮ್ಪುರನ, ಇಲ್ಲ ಮಾರ್ಕೆಟ್? ಯಾವ ಸಬ್ಜೆಕ್ಟ್ ಸ್ಟಡಿ ಮಾಡ್ತಿದ್ರಿ? ಪಿಕ್ ಪಾಕೆಟ್ ಇಲ್ಲ ದರೋಡೆನ, ಬ್ಯಾಂಕ್ ಲೂಟಿನ ಇಲ್ಲ ರೇಪ? ಗುರು, ಮೌನವಾಗಿರೋದ್ ನೋಡಿದ್ರೆ 302 ಪುಟ ಆಗ್ಲೇ ಮಗಿಚಾಕ್ದಂಗೆ ಕಾಣ್ತಾ ಇದೆ. 302 ಇಲ್ಲ 420. 420 ಅಂದ್ರೆ ಬರೀ ನಂಬರ್ ಆಗುತ್ತೆ ಕಣೋ. ಮರ್ಯಾದೆಯಾಗಿ ಇಂಗ್ಲಿಷ್ ನಲ್ಲಿ 420 ಅನ್ನು ಇಲ್ಲ 420 ಅನ್ನು. ಏನ್ ಮಾಡ್ದೆ, ನಮ್ ಹಾಗೆ ಕೆಲಸ ಸಿಗದೆ ಎಂಪ್ಲಾಯ್ಮೆಂಟ್ ಆಫೀಸರ್ನ ಕಚ್ಚಿ ಕನಸ್ಬಿಟ್ಟ? ಇಲ್ಲ, ಲವ್ ನಲ್ಲಿ ಅಪ್ಸೆಟ್ ಆಗಿ ಆ ಹುಡುಗಿ ಸಾವ್ಗೆ ಸೆಟ್ಅಪ್ ಮಾಡಿದಕ್ಕೆ ಕೇಸ್ ನ ಪುಟಪ್ ಮಾಡಿ ನಿನ್ಗೆ ಗೆಟಪ್ ಕೊಟ್ರ ಚಿನ್ನ. ನೇಣ್ ಹಗ್ಗಾನೆ ಕಣ್ ಮುಂದೆ ಹಾವಿನ ತರ ನೇತಾಡ್ತಾ ಇರುವಾಗ ನಿಮ್ ನಗಕ್ಕಾದ್ರೂ ಹೇಗೆ ಮನಸ್ಸು ಬರುತ್ತೆ? ಮೊದ್ಲು ಮೊದ್ಲು ಹಾಗೇನೆ ಮರಿ, ಮನಸ್ಸು ಒಪ್ಪೋದಿಲ್ಲ, ಮುಚ್ಚು ನೋಡಿದ ಕುರಿ ತರ ವಿಲಿ 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 ಅಂತ ಒದ್ದಾಡುತ್ತೆ, ಆಮೇಲೆ ನಮ್ಮ ಹಾಗೆ ಕಿಲೆ ಕಿಲ ಅಂತ ನಗುತ್ತೆ. ಅದು ನಿಮ್ಮಂತವ್ರಿಗೆ, ಆತ್ಮಸಾಕ್ಷಿನ ಮನುಷ್ಯತ್ವನ ಮಾರ್ಕೊಂಡಿರೋ ನಿಮ್ಮಂತ ಅಪರಾಧಿಗಳಿಗೆ, ನನ್ನಂತ ನಿರಪರಾಧಿಗಳಿಗಲ್ಲ. ಪ್ರೀತಿ ಪ್ರೇಮನೇ ಸೃಷ್ಟಿಗಾಸ್ತಿ, ಮನುಷ್ಯತ್ವನೇ ಜೀವನದ ಉಸಿರು ಅಂತ ನಾನು ನಂಬಿದ್ದೀನಿ. ಒಂದ್ ಹೂ ಸಹ ಕೀಳಕ್ಕೆ ಹಿಂಜರದ ಮನುಷ್ಯ ನಾನು, ಬಲಿ ಕತ್ಕೊಡಕ್ ಸಿದ್ಧವಾಗಿರೋ ನಿಮ್ಮಂತ ಕುರಿ ಅಲ್ಲ. ಇಷ್ಟಲ್ಲೇ ನಾನು ಇಲ್ಲಿಂದ ತಪ್ಪಿಸ್ಕೋತೀನಿ. ಒಂದ್ ದಿವಸನೇ ಬಿಲ ತೊಡಕ್ ಸಿದ್ಧವಾಗಿದ್ದಾನಂತ ಆಶ್ಚರ್ಯ ಆಗ್ತಾ ಇದೆ ಅಲ್ಲ. ನೀವು ಜೊತೆಲಿ ಬರ್ಬೋದು ನಿಮ್ಗೆ ಬೇಕಾದ್ರೆ, ಆದ್ರೆ ನಾನು ಮಾತ್ರ ಇಲ್ಲಿಂದ ಖಂಡಿತ ತಪ್ಪಿಸ್ಕೊಂಡು ಮತ್ತೆ ಇದೇ ಜೈಲಿಗೆ ವಾಪಸ್ ಬರ್ತೀನಿ. ನನಗಾಗಿರೋ ಜೀವಾವಧಿ ಶಿಕ್ಷೆ ನಾನು ನೇಣ ಹಗ್ಗಕ್ಕೆ ಬದಲಾಯಿಸ್ಕೋತೀನಿ. ಯಾಕೆ ಗೊತ್ತಾ? ಯಾವಾಗನ ಬರಲಿ, ನಮಗೇನು ಕೆಲಸ? ಹೆಣ್ಮಕ್ಳು ಇತ್ತ ಗಂಡ್ ಮಕ್ಳು, ನಮ್ಗೆ ಸೀಟು. ಏ ಕಂಡ್ರಪ್ಪ, ಕಾಸ್ ಕೊಟ್ಟು ನೀನ್ ತಲೆ ಮೇಲೆ ಕುತ್ಕೊಳ್ಳೋಣ. ಅಯ್ಯ ಇದೆಂತ ಬಸ ಪಿಸ್ಸ ಇಲ್ಲ ಬಾ, ನಾನೇ ಲೇವಾ, ನಂಗೆ ನಾಚಿಕೆ ಬರ್ತೈತಿ, ಬೇಕಾದ್ರೆ ನೀನೇ ಕುತ್ಕೊಂಡ್ರೆ ಸೀಟ್ ಮಾಡ್ಕೊಡ್ತೀನಿ. ಎಲ್ಲಿಗೆ ಹೋಯ್ತಿದ್ದೀರಿ? ಒಬ್ರೆ ಹೋಯ್ತಿದ್ದೀರಿ? ಬಸ್ನಲ್ಲಿ ಲೈನ್ ಹೊಡಿತೀಯಾ? ಹಾಕೋ ನಿಮ್ಗೆ
ಯಜಮಾನ್ರ ಮತ್ತೆ ಸಾಲ ಮಾಡಿ 5,000 ಎಂದು ತಾಳಿ ಕಟ್ಟಿದೆ ನೋಡು. ಲೈಸೆನ್ಸ್ ಹೋಲ್ಡರ್ ಅಂತೀರಾ, ಬಸ್ ನಲ್ಲಿ ಲೈನ್ ಹೊಡಿತೀರಾ, ಮನೆಗೆ ಇಲ್ವೇನ್ರಿ? ಬಸ್ ಇರೋದೇ ಲೈನ್ ಹೊಡಿಯಕ್ಕೆ, ಮನೆ ಇರೋದು ಫ್ಲಾಶ್. ನಿಮ್ಗೆ ನಡೀರಿ ಮನೆಗೆ. ಏನು ಹೊಡೆದ್ರ? ಹೊಡಿಯೋದ ಅತ್ತೆ, ನಾನ್ ಅಲ್ಲಿ ಇಲ್ದೆ ಇದ್ದಿದ್ರೆ ಪೀಸ್ ಪೀಸ್ ಮಾಡ್ಬಿಡ್ತಿದ್ರು. ಏನು ಕುತ್ತಿಗೆ ತಾಳಿ ಕಟ್ಟಿದಾರಲ್ಲ ಅಂತ ಕಾಪಾಡಿ ಮನೆ ಕರ್ಕೊಂಡ್ ಬಂದೆ. ಪೀಸ್ ಪೀಸ್ ಮಾಡಕ್ ನಾನು ಚಾಕ್ ಪೀಸ್ ಅಂತ ಹೇಳ್ಕೊಂಡೆ, ಮೈ ಮುಟ್ ನೋಡ್ಬೇಕಾಗಿತ್ತು. ಆ ಚಾಕ್ ಪೀಸ್ ಇಂದಾನೆ ಮೂರ್ ನಾಮ ಬರ್ದು ಅದೇ ಬಸ್ ತಿರುಪತಿ ಕಳ್ಸಿದ್ದೆ. ಅಷ್ಟಕ್ಕೂ ಇದೆಲ್ಲ ಆಗಿದ್ ನಿನ್ನಿಂದ. ಏನೋ ಪಿಕಪ್ ಮಾಡಕ್ಕೆ ಒಂದ್ ಅರ್ಧ ಗಂಟೆ ಲೇಟ್ ಆಗಿರ್ಬೋದು, ಅದಕ್ಕೆ ಬುಸ್ ಬುಸ್ ಅಂತ ಬುಸ್ ಕುಡ್ತಾ ಬಸ್ ಹತ್ಕೊಂಡ್ಬಿಡೋದಾ? ಹತ್ತಿದ ಇನ್ನೇನ್ ಮಾಡ್ಬೇಕಾಗಿತ್ತು? ಕಿತ್ತು ತಿನ್ನೋ ತರಹ ನನ್ನೇ ನೋಡ್ತಿದ್ದ ಜನರ ಎದುರಿಗೆ ಡ್ಯಾನ್ಸ್ ಮಾಡ್ಬೇಕಾಗಿತ್ತ? ಅದ್ರಲ್ಲಿ ತಪ್ಪೇನಿದೆ? ನನ್ನ ಹೆಂಡತಿ ಚೆನ್ನಾಗಿದ್ದಾಳೆ, ಅಂದವಾಗಿದ್ದಾಳೆ, ಕಣ್ ತುಂಬಾ ನೋಡಿದ್ರೆ ತಪ್ಪೇನಿದೆ ಅಲ್ವೇನಮ್ಮ? ಯಾಕೆ ಮೋಹನ್ ಸುಮ್ನೆ ಅವಳ ಗೋಳಿ ಕೊತ್ತೀಯ? ಅಪ್ಪ ಆಗೋ ವಯಸ್ಸಾದ್ರೂ ಇನ್ನೂ ಬುದ್ಧಿ ಬಂದಿಲ್ಲ ನೋಡು. ನನಗೆ ಬುದ್ಧಿ ಬರೋಕೆ ಎಷ್ಟು ಅಪ್ಪ ಏನ ಅಪ್ಪ ಅಕ್ಕಾಜಿನ ಏಕೆ ಮನೆಯಲ್ಲಿರೋ ಈ ಮಗು ಸಾಲ್ದ? ಅಲ್ಲ ಅಮ್ಮ ಹೇಳಿದ್ಲಲ್ಲ ಅದಕ್ಕೆ ಕೇಳ್ದೆ. ಅತ್ತೆ ಸುಮ್ನೆ ಮಾತ್ಗಂದಿದ್ದನ್ನೇ ದೊಡ್ಡದಾಗ್ ಮಾಡಿ ನಿಮ್ ಪೇಪರ್ ಫ್ರಂಟ್ ಪೇಜ್ ನಲ್ಲಿ ಅಚ್ಚಾಕ್ಸ್ಬಿಡ್ಬೇಕು. ನನ್ಗೆ ಹೊಟ್ಟೆ ತುಂಬಿದೆ. ನಿನಗಲ್ಲ, ನಿನ್ ಹೊಟ್ಟೆಲ್ ಬೆಳಿತಿರೋ ಮಗುಗೆ. ಜಾನು, ಓ ಜಾನು, ಅರೆ ಇದು ಏನೇ ಇದು? ಫೋಟೋ ಪ್ರಿಂಟ್ ಹಾಕೋಣ ಅಂದ್ರೆ ನೆಗಡಿ ಬಂದ್ ನೆಗೆಟಿವ್ ತರ ಮುಸ್ಕ್ ಹಾಕೊಂಡ್ ಮಲ್ಗೆ ಬಿಟ್ಟಿದ್ಯಲ್ಲ. ಅರೆ ನಮ್ ಮಗನ್ ಫೋಟೋ ಪ್ರಿಂಟ್ ಹಾಕೋದು ಯಾವಾಗ? ಅಯ್ಯೋ ಬಿಡ್ರಿ, ನಿಮ್ ಫೋಟೋನು ಬೇಡ, ನಿಮ್ ಪ್ರಿಂಟ್ ಬೇಡ. ನಮ್ ಮಗಂದು ಪಾಸಿಟಿವ್ ಪ್ರಿಂಟ್ ಹಾಕೋದು ಯಾವಾಗ? ನೀವು ಕರೆಕ್ಟ್ ಟೈಮ್ಗೆ ಪಿಕಪ್ ಮಾಡಿದಾಗ. ಅಷ್ಟೇ ತಾನೇ, ಅದ್ರಲ್ಲೇನಂತೆ, ಈಗ್ಲೇ ಪಿಕಪ್ ಮಾಡ್ತೀನಿ. ಇಷ್ಟ ಸಾಕ ಅಥವಾ ಇನ್ನೂ ಒಪ್ಪಬೇಕು? ಬಿಡ್ರಿ ಬಿಡ್ರಿ, ನಿಮ್ ನಾಚಿಕೆನೆ ಆಗಲ್ವಾ? ಅಂದ್ರೇನು? ಈಗ ನನ್ನ ಬಿಡ್ತಿರೋ ಇಲ್ಲ ನಿಮ್ ಪೇಪರ್ ರಿಪೋರ್ಟ್ ಮಾಡ್ಲಾ? ಬೇಡ 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 ಬೇಡ, ಏನಾದ್ರೂ ಸೇವೆ ಮಾಡ್ಲಾ ಮಹಾರಾಣಿ. ಆ ಬೆಸಿಟ್ ಕಂತಿದ್ಯಲ್ಲ, ಅದನ್ನ ಕೊಡ್ತೀರಾ? ಯಾಕೆ ಇತ್ತಾನೆ ತಗ. ಯಾಕೆ ಕೆಳಗಾಗ್ದೆ? ಅದ್ ಕಾಣ್ತಿದ್ಯಲ್ಲ, ಅದ್ರ ಜೊತೆಗೆ ನೀವು. ಓಹೋ, ಇವತ್ತು ಕೆಳಗಡೆನೆ ರೋಮ್ಯಾನ್ಸ್ ಮಾಡೋ ಮೂಡ, ವೆರಿ ರೊಮ್ಯಾಂಟಿಕ್. ಬಾ 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 ಬಾ, ಎದ್ದೇಳಿ ಮೇಲೆ ನಿಮ್ಮನ್ನ ಜನ ತೆಗಿಯ ಬಾಗಲು, ಹೊರಗಡೆ ಚಳಿ ಇದೆ ನೋಡು. ಬಾಗಲ್ ತೆಗೆದು ಹೋದ್ರೆ ಬ್ಯಾಟ್ರಿ ಚಾರ್ಜ್ ಎಲ್ಲ ಖಾಲಿ ಆಗ್ಬಿಡುತ್ತೆ, ಆಮೇಲೆ ಕ್ಲಿಕ್ ಆಗಲ್ಲ, ಫ್ಲಾಶು ಆಗಲ್ಲ. ಹೇಳ್ಬಿಟ್ಟಿದ್ದೀನಿ, ಹಣೆ ಫೋಟೋ ತೆಗೆಯೋಣ, ಕ್ಲಿಕ್ ಮಾಡೋಣ, ಫ್ಲಾಶ್ ಮಾಡೋಣ ಅಂದ್ರೆ ಅವಕಾಶನೇ ಇಲ್ಲ ನಮ್ಮ ದೇಶದಲ್ಲಿ. ಏನ್ ಮಾಡೋದು, ಹಣೆ ಬಲನೇ ಅಷ್ಟು. ನಿಮ್ ಜೀವನದಲ್ಲಿ ಫ್ಲಾಶ್ ಮಾಡಕ್ ಆಗತ್ತೋ ಇಲ್ವೋ, ಕ್ಲಿಕ್ ಆಗತ್ತೋ ಇಲ್ವೋ. ಚಳಿಗೆ ಬೆಚ್ಚಿಗೆ ಆಗೋದಿಲ್ಲ, ಬ್ಯಾಟ್ರಿನಲ್ಲಿ ಚಾರ್ಜ್ ಇಲ್ಲ. ಆಸೆಯಾಗಿದೆ ಚಳಿ 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 ತಾಳದಾಗಿದೆ, ತುಟಿ ತುಟಿ ತಗುಲಲು ಕಾವು ಏರಿದೆ, ಮೈ ಮೈ ಬೆರೆಯಲು ಜೋಡಿ ಬೇಕಿದೆ, ಬಿಸಿ ಬಿಸಿ ಬೆಸುಗೆಗೆ ಮಾತು ಮಾತಿಗೂ ನನ್ನ ಏಕೆ ಕಾಡುವೆ, ಮೇಲೆ ಬೀಳುತ್ತಾ ಸುಮ್ಮನೆ ತಿಂತು ಮಾಡುವೆ. ನಿನ್ನೆ ನೀವು ನನಗೆ ಕೊಟ್ಟ ಕೊಡುಗೆ, ಉಟ್ಟ ಸೀರೆ ರವಿಕೆ ತೊಟ್ಟ ತೊಡುಗೆ, ಇದೆ ಭಾರ ಒಳಗೆ ಹೇಗಿರಲಿ? ಮಾತು ಮಾತಿಗೂ ನನ್ನ ಏಕೆ ಕಾಡುವೆ, ಮೇಲೆ ಬೀಳುತ್ತಾ ಸುಮ್ಮನೆ ತಿಂತು ಮಾಡುವೆ. ಹತ್ರಾನೇ
ಮನಸ್ಸಿಗೆ ಮೂಡಿಲ್ಲ ಏನೇ ಅಂದ್ರು ಕೇಳಲ್ಲ ಬಿಟ್ಟು ನಿನ್ನ ಹೋಗಲ್ಲ ತಡಿಬೇಡ್ವೆ ನಾರಿ ಬಿಡು ದಾರಿ ವೆರಿ ಸಾರಿ ಮಾತಿಗೂ ನನ್ನ ಏಕೆ ಕಾಡುವೆ ಮೇಲೆ ಬೀಳುತ್ತಾ ಸುಮ್ಮನೆ ಕೆಂಟು ಮಾಡುವೆ ನಿನ್ನೆ ನೀವು ನನಗೆ ಕೊಟ್ಟ ಕೊಡುಗೆ ಪುಟ್ಟ ಸೀರೆ ರವಿಗೆ ದೊಡ್ಡ ಕೊಡುಗೆ ಎದೆ ಭಾರವೊಳಗೆ ಹೇಗಿರಲಿ ಮಾತು ಮಾತಿಗೂ ನನ್ನ ಏಕೆ ಕಾಡುವೆ ಮೇಲೆ ಬೀಳುತ್ತಾ ಸುಮ್ಮನೆ ಕೆಂಟು ಮಾಡುವೆ ಸೀರೆ ರವಿಕೆ ತೊಟ್ಟ ತೊಡುಗೆ ಮಾತು ಮಾತಿಗೂ ನನ್ನ ಏಕೆ ಕಾಡುವೆ ಮೇಲೆ ಬೀಳುತ್ತ ಸುಮ್ಮನೆ ಕೆಂಟು ಮಾಡುವೆ ಅರೆ ನಿಮ್ಗಿನ್ನು ಬೆಳಗಾಗ್ಲಿಲ್ವೇನ್ರಿ ಆಫೀಸ್ ಹೋಗೋ ಗೊತ್ತಾಯ್ತು ಹೇಳಿ ಇನ್ನು ಗೊರಕೆ ಹೊಡಿತಿದ್ದೀರಾ ಆಫೀಸ್ ಗೊತ್ತಾಯ್ತು ಎದ್ದು ಹೇಳ್ರಿ ಇವತ್ತು ಆಫೀಸು ಬೇಡ ರಿಪೋರ್ಟು ಬೇಡ ಬರೇ ಫ್ಲಾಶ್ ಹೊಡೆಯೋಣ ಬಾ ಅಯ್ಯೋ ರಾತ್ರಿನೇ ಫ್ಲಾಶ್ ಮುಗ್ದೋಯ್ತು ಅಂತ ಹೇಳಿದ್ರಿ ನೀನ್ ಪಕ್ಕದಲ್ಲಿರುವಾಗ ಬ್ಯಾಟ್ರಿನೂ ಬೇಡ ಸೆಲ್ಲು ಬೇಡ ಆಟೋಮ್ಯಾಟಿಕ್ ಆಗಿ ಫ್ಲಾಶ್ ಆಗ್ತಾ ಇರುತ್ತೆ ಅಯ್ಯೋ ಬಿಡ್ರಿ ಹಾಸ್ಪಿಟಲ್ ಲೇಟ್ ಆಯ್ತು ನೋಡಿ ಇವತ್ತು ಸಾಯಂಕಾಲ 4 ಗಂಟೆಗೆ ನಾನು ಪಿಕಪ್ ಮಾಡ್ಬೇಕು ಗೊತ್ತಾಯ್ತಾ ಜನು ಜನು ಇವತ್ತು ಸಾಯಂಕಾಲ 4 ಗಂಟೆಗೆ ಪಿಕಪ್ ಮಾಡಕ್ಕೆ ಆಗೋದಿಲ್ಲ ಹಾಗಾದ್ರೆ ನಿನ್ನೆ ರಾತ್ರಿ ನಾನು ಪ್ರಾಮಿಸ್ ಮಾಡಿದ ಸುಳ್ಳ ಅಲ್ಲ ಅದು ಹಾಗಲ್ಲ ಅದು ಇವತ್ತು ನನಗೆ ಗೊತ್ತು ರೀ ಈ ಗಂಡಸೆಲ್ಲ ಹೀಗೇನೆ ಕೆಲಸ ಆಗೋರ್ಗೂ ಕಾಲು ಹಿಡಿಯೋದು ಕೆಲಸ ಆದ್ಮೇಲೆ ಕಾಲು ಕೀಳೋದು ಏ ಜಾನು ನಿನ್ಕಿಂತ ಹೆಚ್ಚಾಗಿ ಬೇರೆ ಯಾರು ಇಲ್ಲ ಆದ್ರೆ ಇವತ್ತು ಸಾಯಂಕಾಲ ಅಟೆಂಡ್ ಮಾಡ್ಬೇಕಾದ ಫಂಕ್ಷನ್ ತುಂಬಾ ದೊಡ್ಡ ವ್ಯಕ್ತಿ ಇದು ಗೊತ್ತಾ ಯಾವನ ತರಲೆ ಮಂತ್ರಿನೋ ಇಲ್ಲ ಪುಡಾರಿನೋ ಇರಬೇಕು ಜಾನು ಮಂತ್ರಿನೂ ಅಲ್ಲ ಪುಡಾರಿನೂ ಅಲ್ಲ ದ ಗ್ರೇಟ್ WX ರಾಜಾರಾಮ್ ರಾಜಾರಾಮ್ಗೆ 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 ರಾಜಾರಾಮ್ಗೆ
ನೀನ್ ಚೆನ್ನಾಗಿ ಓಡ್ತೀಯ, ಜಿಗಿತೀಯ, ಹಾರ್ತೀಯ. ನೀನ್ ಹೆಣ್ಣಲ್ಲ, ಜಿಂಕೆ ಮರಿ. ನಿನ್ ಹೆಸರೇನಮ್ಮ? ಶ್ವೇತಾ. ಗಣೇ, ಶ್ವೇತಾ ಅಂದ್ರೆ ಏನರ್ಥ? ಒಂದು ಕಲೆ ಸಹ ಇಲ್ದೇ ಇರೋ ಅಪ್ಪುಟ ಬಿಳಿ ಕಾಗದ, ಪ್ಯೂರ್ ವೈಟ್ ಪೇಪರ್. ಹಂಗ ಅಪ್ಲಿಕೇಶನ್ ಕುಚಾಯ್ಸನ? ಅಪ್ಲಿಕೇಶನ್ ಹಾಕೋನು ಕೆಲಸ ಇಲ್ದೇ ಇರೋನು, ಕೆಲಸ ಮಾಡೋನು ಅಪ್ಲಿಕೇಶನ್ ಹಾಕಲ್ಲ. ನೇರವಾಗಿ ಅಡ್ರೆಸ್ ಬರೆದು ಸೀಲ್ ಒತ್ತಾನೆ. ದಟ್ ಈಸ್ ಮೈ ಕ್ಯಾರೆಕ್ಟರ್. ಹೋಗ್ಬಿಟ್ಲಲ್ಲಮ್ಮ, ನನಗಿನ್ ಯಾರ ಮಾತಿಕ್ಕು, ನನಗಿನ್ ಯಾರ ಮಾತಿಕ್ಕು. ನೋಡ್ತಾ ಇದ್ದೆ ನೋಡು, ಪಾಪ ಇವಳು ಬದುಕಿದ್ದಾಗ ಒಳ್ಳೆ ಸ್ಪೋರ್ಟ್ಸ್ ಗರ್ಲ್ ಆಗಿದ್ಲು, ಸ್ಪೋರ್ಟ್ಸ್ ನಲ್ಲಿ ಪ್ರಾಣಾನೇ ಇಟ್ಕೊಂಡಿದ್ಲು. ಇವಳು ಒಲಿಂಪಿಕ್ಸ್ ಕಲ್ಸೋಣ ಅಂತ ಇದ್ದೆ, ಅದಕ್ಕೆ ಮುಂಚೆ ಇಂಥ ದುರಂತ. ಇವಳನ್ನ ಕಳ್ಕೊಂಡು ನಾವೆಲ್ಲರೂ ನತದೃಷ್ಟರು. ತಗೊಳ್ಳಿ 25,000 ರೂಪಾಯಿ, ಇದು ಇವಳು ಮುಂದೆ ಏನೇನೂ ಅಲ್ಲ, ಆದ್ರೆ ನನಗೆ ಬೇರೆ ದಾರಿನೇ ತೋರಿಸ್ತಾ ಇಲ್ಲ. ಇಟ್ಕೊಳ್ಳಿ ಇಟ್ಕೊಳ್ಳಿ. ಇವಳ ಹೆಸರಲ್ಲಿ 16 ಜನಕ್ಕೆ ಅನ್ನದಾನ ಮಾಡಿ, ನಾನು ಇವಳ ಹೆಸರಲ್ಲಿ ಪಾರಿತೋಷಕ ಪ್ರಶಸ್ತಿ ಇಡ್ತೀನಿ. ಗಣೇ, ಅನ್ಯಾಯವಾಗಿ 25,000 ರೂಪಾಯಿ ಕೊಟ್ಟು ಹಾಳು ಮಾಡಿಬಿಟ್ರಲ್ಲ, ಅಯ್ಯಯ್ಯೋ ಅಷ್ಟೊಂದು ಯಾಕೆ ಕೊಟ್ರೆ? ಛೇ, ನನ್ನ ಕ್ಯಾರೆಕ್ಟರೇ ಅರ್ಥ ಮಾಡ್ಕೊಳ್ಳಲ್ಲ ಅಂತೀಯಲ್ಲೋ. ಇಲ್ಲಿ ಕೇಳು, ಪದಾರ್ಥ ಯಾವುದೇ ಆಗಲಿ ಅದಕ್ಕೊಂದು ಬೆಲೆ ಕೊಟ್ಟು ಕೊಂಡ್ಕೊಳ್ಳೋದೇ ನನ್ನ ಅಭ್ಯಾಸ. ವಸ್ತು ಯಾವುದೇ ಆಗಲಿ ಇದುವರೆಗೂ ನಾನು ಫ್ರೀಯಾಗಿ ತಗೊಂಡಿಲ್ಲ, ತಗೊಳ್ಳೋದೂ ಇಲ್ಲ. ಹಾಗೆ ಆ 25,000 ಅವಳು ಕೊಟ್ಟ ಸುಖಕ್ಕೆ ನಾನು ಕೊಟ್ಟು ಬಾಡಿಗೆ. ಸ್ವಪ್ನ, ಏನಮ್ಮ ಸ್ವಪ್ನ, ಇಷ್ಟು ದೂರ ಏನಕ್ಕೆ ಬಂದೆ? ನಾಳೆ ರಾತ್ರಿ ಹಬ್ಬ ಅಲ್ವಾ, ಅದಕ್ಕೆ ಶಾಪಿಂಗ್ ಬಂದೆ. ನಾನೇ ತಂದು ಕೊಡ್ತಾ ಇದ್ನಲ್ಲಮ್ಮ, ಈ ಸ್ಥಿತಿ ಒಳಗೆ ಇಷ್ಟು ಏನಕ್ಕೆ ಬರಕೋದೆ? ಆಯ್ತು, ನೀನ್ ಬೆಳಿಗ್ಗೆ ಎದ್ದು ನಿಮ್ ಬಾಸ್ WX ರಾಜಾರಾಮ್ ಜೊತೆ ಹೋದೆ, ಬರೋದು ಸಂಜೆನೆ, ಅದಕ್ಕೆ ನಾನೇ ಬಂದೆ. ನಾನು ಬರ್ತೀನಣ್ಣ. ಸರಿನಮ್ಮ. ಹಾ, ಸಂಜೆ ಬೇಗ ಮನೆಗೆ ಬಂದ್ಬಿಡು. ಬೇಗ ಬರ್ತೀನಮ್ಮ. ನನ್ನ ತಂಗಿ ಸ್ವಪ್ನ ಅಂತ, ಚಿಕ್ಕ ವಯಸ್ಸಿನಲ್ಲಿ ಪೋಲಿಯೋ ಅಟ್ಯಾಕ್ ಆಗಿ ಒಂದು ಕಾಲು ಕುಂಟ ಆಗೋಯ್ತು. ಈಗ ಇವಳು ಮದುವೆದೆ ನನಗೊಂದು ದೊಡ್ಡ ಯೋಚನೆ ಆಗಿದೆ. ಏನ್ರಿ ಇದು, ಇಷ್ಟು ದೊಡ್ಡ ಹೋಟೆಲ್ ಕರ್ಕೊಂಡು ಬಂದಿದ್ದೀರಾ? ನಮ್ಮ ವೆಡ್ಡಿಂಗ್ ಆನಿವರ್ಸರಿ, ಪೊಲೀಸರು 10 ನಿಮಿಷಕ್ಕೆ ರೈಡ್ ಮಾಡ್ತಾರಲ್ಲ ಅಂತ ಜುಜ್ವಿ 1-star 2-star ಹೋಟೆಲ್ ಮಾಡೋಕ್ಕಿಂತ 5-star ಸೆಲೆಬ್ರೇಟ್ ಮಾಡೋಣ ಅಂತ. ಹೇಗೆ ಈ 5-star ಬಂದ ತಕ್ಷಣ ನಮ್ಮ ಸ್ಟಾರ್ ಬದಲಾಗ್ ಬಿಡುತ್ತಾ? ನಮ್ಮ ಸ್ಟಾರ್ ಬದಲಾಗುತ್ತೋ ಗೊತ್ತಿಲ್ಲ, ಆದ್ರೆ ಈ ಟ್ವಿಂಕ್ಲಿಂಗ್ ಸ್ಟಾರ್ ಇರುವವರೆಗೂ ಕತ್ಲೆ ಆಗಕ್ ಚಾನ್ಸ್ ಇಲ್ಲ. ಜೀವನ ಪೂರ್ತಿ ಬರೇ ಫ್ಲಾಶ್ ಫ್ಲಾಶ್ ಫ್ಲಾಶ್. ಸುಮ್ಮನೆ ಇರಿ, ಯಾವಾಗ ನೋಡಿದ್ರೆ ನಿಮ್ ಬಾಯಲ್ಲಿ ಫ್ಲಾಶ್ ಬಿಟ್ಟರೆ ಬೇರೆ ಏನು ಬರೋದೇ ಇಲ್ವಾ? ಬರುತ್ತೆ. ಏನು ಸಿಹಿ, ನಿನ್ ತುಟಿ ನನ್ ತುಟಿ ಸೇರಿದ್ರೆ
ಎಲ್ಲಿ ನೋಡೋಣ, ಒಂದೇ ಒಂದು ಕೊಟ್ಟು ಬಿಡ, ಒಂದೇ ಒಂದು ತಳ್ಳಬೇಡ ನೀನು. ನೋಡು, ತಳ್ಳಿದ್ರೆ ಆಮೇಲೆ ಜೀವನದಲ್ಲಿ ಪಶ್ಚಾತ್ತಾಪ ಪಡಬೇಕಾಗುತ್ತೆ. ಯಾಕಂದ್ರೆ ಒಂದ್ಸಲ ತಳ್ಳಿಬಿಟ್ರೆ ಫ್ಲಾಶ್ ಮಾಡಕ್ ಚಾನ್ಸೇ ಇಲ್ಲ ನೋಡು. ಮತ್ತೆ ಫ್ಲಾಶ್? ಸರಿ, ಫ್ಲಾಶ್ ಬೇಡ, ಒಂದ್ ಕ್ಲಿಕ್ ಆದ್ರೂ ಕೊಡು. ಇಲ್ಲ, ಮತ್ತಿನ್ನೆಲ್ಲಿ ಕೊಡ್ತಿ? ಯಾಕೆ ಕೊಡೆ, ಒಂದೇ ಒಂದ್ ಕ್ಲಿಕ್. ಅವರೆಲ್ಲ ಇರೋದು ನಿಮ್ ಕಣ್ಣು ಕಾಣಿಸೋದಿಲ್ವಾ? ಅವ್ರ ನಮ್ ಕಣ್ಣಿಗೆ ಯಾಕೆ ಬಿಡು? ಗುಡ್ ಮಾರ್ನಿಂಗ್ ಸರ್, ಹೌ ಆರ್ ಯು ಸರ್? ಫೈನ್. ಮೋಹನ್ ಸರ್, ನಿಮ್ ಫೋಟೋ ಜರ್ನಲಿಸಂ ಹೇಗಿದೆ? ಫ್ಲಾಶ್ ಫ್ಲಾಶ್. ಹಾಗಂದ್ರೆ ಅದು ಬಾಬಾ. ಓಹೋ, ಅರ್ಥವಾಯ್ತು ಬಿಡಿ. ತುಂಬಾ ಆಶ್ಚರ್ಯ. ಹೌದ್ ಸರ್, ನಾನು ಯಾವತ್ತೂ ನಿಮ್ಮನ್ನ ಈ ಸ್ಥಳದಲ್ಲಿ ನೋಡೇ ಇಲ್ವಲ್ಲ. ಎನಿಥಿಂಗ್ ಸ್ಪೆಷಲ್? ಇವರು ನನ್ನ ಹೆಂಡತಿ ಸರ್, ಜಾನಕಿ ಅಂತ. ಇವತ್ತು ನಮ್ಮಿಬ್ರ ವೆಡ್ಡಿಂಗ್ ಆನಿವರ್ಸರಿ ಸರ್. ಹಲೋ, ಕಂಗ್ರಾಚುಲೇಷನ್. ಥ್ಯಾಂಕ್ ಯು ಸರ್. ನಾನು ಥ್ಯಾಂಕ್ ಯು. ನೋಡಿ, ನಾ ಈ ಹೋಟೆಲ್ ಕಟ್ಸಿ 5 ವರ್ಷ ಆಯ್ತು, ಆದ್ರೂ ನಾ ಇಲ್ಲಿ ಇಳ್ಕೊಂಡಿರೋದು ಇದೇ ಫಸ್ಟ್ ಟೈಮ್. ನೀವಿಬ್ರು ಬರ್ತಾರೋದು ಇದೇ ಫಸ್ಟ್ ಟೈಮ್. ಎಂಥ ಕೋಇನ್ಸಿಡೆನ್ಸ್. ಅಂದಾಗೆ ನೀವಿಬ್ರು ನನ್ನ ಜೊತೆ ಯಾಕೆ ಬಂದು ಡಿನ್ನರ್ ತಗೋಬಾರ್ದು? ಅದು ಫ್ಲಾಶ್ ಫ್ಲಾಶ್. ಐ ಆಮ್ ಸಾರಿ, ನಿಮ್ ಶಿವ ಪೂಜೆಯಲ್ಲಿ ನಾನ್ ಕರಡಿ ಆಗೋ ಹೊರಟಿದ್ದೀನಿ. ಎಂಥ ಫೂಲ್ ನಾನು. ಹೌದ್ ಸರ್, ಈ ವಯಸ್ಸಾದ ಬ್ರಹ್ಮಚಾರಿ ಜೊತೆಯಲ್ಲಿ ಮಾತಾಡಿ ನಿಮ್ ರೊಮ್ಯಾಂಟಿಕ್ ಮೂಡ್ ಯಾಕೆ ಹಾಳು ಮಾಡ್ಕೋತೀರಿ? ಪ್ಲೀಸ್ ಕ್ಯಾರಿ ಆನ್. ಜಾನು, ನೆನ್ಪಿದ್ಯಾ ಹೋದ ವರ್ಷ ಇದೇ ದಿನ ಇದೇ ಟೈಮಲ್ಲಿ ಒಳ್ಳೆ ಮುಟ್ಟಿದ್ರೆ ಮುನಿ ತರ ನಾಚಿ ಮುದುರ್ಕೊಂಡಿದ್ದೆ, ಆದ್ರೆ ಇವತ್ ಮಾತ್ರ ನಾಚಿಗೆ ಗೆಚ್ಕಿ ಹೋಟೆಲ್ ಇಂದ ಆಚೆಗೆ. ಯಾಕ್ರಿ ಈ ಕೀ ಕೊಟ್ಕೊಂಡ್ ಬಿತ್ತ ವಟ ವಟ ಅಂತ ಬಡ್ಕೋತಿರಲ್ಲ, ಈ ನೀವು ಸುಮ್ನೆ ಇರ್ತೀರೋ ಇಲ್ವೋ? ಎಕ್ಸ್ಕ್ಯೂಸ್ ಮಿ ಸರ್, ಆರ್ ಯು ಮಿಸ್ಟರ್ ಮೋಹನ್? ಯಸ್. ಯುವರ್ ಆರ್ಡರ್ ಇಸ್ ರೆಡಿ. ಆರ್ಡರ್ ಯಾರ್ ಮಾಡಿದ್ದು? ಯಾರು ಆರ್ಡರ್ ಮಾಡಿದ್ರೆ ಏನಂತೆ? ತಗೊಳ್ಳಿ ತಿನ್ನಿ. ಪುಕ್ಕಟ್ಟೆ ಸಿಕ್ಕಿದೆ ಅಂತ ಪಕ್ಕ ಪಕ್ಕ ತಿನ್ಬೇಡುವೆ, ರೂಮಲ್ಲಿ ಬಹಳ ಕೆಲಸ ಇದೆ. ಏನ್ ಕೆಲಸ? ಅದೇ ಫ್ಲಾಶ್. ನಿಮ್ಮನ್ನ ತಿಂತೀರ ಇಲ್ವೋ? ಏನ್ ಚೆನ್ನಾಗಿದೆ ಇವ್ರ ಅರೇಂಜ್ಮೆಂಟ್, ಏನ್ ರಸಿಕತೆ. ವಾ, ¶¶
ಬಳ್ಳಿ ನೋಡುವನು ಬಳಸಿ ನಿಲ್ಲಲಿ ಕೆಂಪು ತುಟಿಗಳ ತಂಪು ಮಾಡಲಿ ವಯಸ್ಸು ತಾಳದೆ ಮನಸ್ಸು ಕೇಳಿದೆ ಬೆರೆತು ನೀಡು ಸುಖವ ಬಳ್ಳಿ ನೋಡುವನು ಬಳಸಿ ನಿಲ್ಲಲಿ ಯಾರು ನೋಡಿದ್ರೆ ಏನಂತಾರೆ ಗಂಡ ಹೆಂಡತಿನ ತುಂಬಾ ಪ್ರೀತಿಸ್ತಾನೆ ಅಂತಾರೆ ಹೌದು ಹೇಳಿ ಎಕ್ಸ್ಕ್ಯೂಸ್ ಮೀ ನನ್ನ ರೂಮ್ ಬಿಲ್ ಮೇಲೆ ಕಳಿಸಿ ಅಂತ ಹೇಳಿದೆ ಕಳಿಸಲೇ ಇಲ್ವಲ್ಲ ನಿಮ್ಮ ರೂಮ್ ಬಿಲ್ ಆಲ್ರೆಡಿ ಪೇ ಮಾಡಿದೆ ಸರ್ ಯಾರು ಮಾಡಿದ್ದು ನಾನು ಇದು ನನ್ನ ಹೋಟೆಲ್ ನೀವು ನನ್ನ ಅತಿಥಿಗಳು ಅತಿಥಿ ಸತ್ಕಾರ ಮಾಡಿ ಅತಿಥಿಗಳಿಂದಲೇ ಹಣ ವಸೂಲು ಮಾಡೋದು ಅಸಭ್ಯತನ ಮಿಸ್ಟರ್ ಮೋಹನ್ ನಿಮ್ಮ ಆನಿವರ್ಸರಿ ವಿಷಯ ಎರಡು ದಿವಸ ಮುಂಚೆ ನನಗೆ ಗೊತ್ತಾಗಿದ್ದಿದ್ರೆ ನಾನಿನ್ನು ಗ್ರ್ಯಾಂಡ್ ಪಾರ್ಟಿನೇ ಕೊಡ್ತಿದ್ದೆ ಆಲ್ ರೈಟ್ ಫಾಸ್ಟ್ ಇಸ್ ಫಾಸ್ಟ್ ನನ್ನಿಂದ ನಿಮಗೇನಾದ್ರು ತೊಂದರೆ ಆಗಿದ್ರೆ ಪ್ಲೀಸ್ ಫಾರ್ ಗಿವ್ ಮೀ ಚಾಚೆ ಹಾಗೇನಿಲ್ಲ ಎಲ್ಲ ಬಹಳ ಚೆನ್ನಾಗಿತ್ತು ಥ್ಯಾಂಕ್ ಯು ಅಕ್ಸೆಪ್ಟ್ ದಿಸ್ ಥ್ಯಾಂಕ್ ಯು ಹೂವು ಅಂದರೆ ನಂಗೆ ತುಂಬ ಇಷ್ಟ ರೆಡ್ ರೋಸ್ ಅಂದರೆ ನನಗೆ ಪಂಚ ಪ್ರಾಣ ನಾವೇನು ಬರ್ತೀವಿ ಥ್ಯಾಂಕ್ ಯು ಫಾರ್ ದ ಬುಕ್ಕೆ ಓಕೆ ಥ್ಯಾಂಕ್ ಯು ವೆಲ್ಕಮ್ ವೆಲ್ಕಮ್ ಥ್ಯಾಂಕ್ ಯು ಗುಡ್ ಮಾರ್ನಿಂಗ್ ಡಾಕ್ಟರ್ ಗುಡ್ ಮಾರ್ನಿಂಗ್ ಸಿಸ್ಟರ್ ವಾರ್ಡ್ ನಂಬರ್ 106 ಅಲ್ಲಿರೋ ಪೇಷಂಟ್ನ ಡಿಸ್ಚಾರ್ಜ್ ಮಾಡಿ ನೌ ಶಿ ಇಸ್ ಆಲ್ ರೈಟ್ ಓಕೆ ಓಕೆ ಡಾಕ್ಟರ್ ಮೇ ಐ ಕಮ್ ಇನ್ ಕಮ್ ಇನ್ ಸರ್ ನೀವಿಲ್ಲಿ ಎಸ್ ನಾನೇ ನಾನು ಎಲ್ಲೆಲ್ಲಿರ್ತೀನಿ ಅಂತ ಒಂದೊಂದ್ಸಲ ನನಗೆ ಗೊತ್ತಾಗಲ್ಲ ಡಾಕ್ಟ್ರೆ ಏನಾಗಿದೆ ಸರ್ ನಿಮಗೆ ನನಗೇನಾಗಿದೆ ಅಂತ ನೀವು ತಾನೇ ಪರೀಕ್ಷೆ ಮಾಡಿ ಹೇಳಬೇಕು ನನಗೆ ಗೊತ್ತಿರೋದು ಒಂದೇ ಒಂದು ವಯಸ್ಸಾಗಿದೆ ಅಂತ ಹಾಗ ಮುಟ್ಟಿಗೆ ನಾವೇಗ ಸರ್ ಔಷಧಿ ಕೊಡಕ್ ಸಾಧ್ಯ ಡಾಕ್ಟ್ರೆ ಆ ಕಾಲದಲ್ಲಾಗಿದ್ರೆ ಕಾಯಕಲ್ಪ ತಿಂದು ನನ್ನ ಆಯಸ್ಸನ್ನು ಹೆಚ್ಚಿಸ್ಕೋಬೋದಾಗಿತ್ತು ಈಗೇನಪ್ಪಾ ಅಂದ್ರೆ ಎಲ್ಲ ಕಲಬೇರಿಕೆ ಹಾಲು ಕೊಡೋ ಹಸುನು ನೀರು ಕೊಡಕ್ ಶುರು ಮಾಡಿದೆ ಪದಾರ್ಥಗಳೆಲ್ಲ ಹೈಬ್ರಿಡ್ ಬೇರೆ ನೀವು ಒಳ್ಳೆ ಜೋಕ್ ಕಟ್ ಮಾಡ್ತೀರಾ ಏನಿಲ್ಲ ಬರೀ ನಿಶಕ್ತಿ ಅಷ್ಟೇ ಸ್ವಲ್ಪ ದಿನ ರೆಸ್ಟ್ ತಗೊಳ್ಳಿ ಸರಿ ಹೋಗುತ್ತೆ ನೀವ್ ಹೇಳಿದ ಮೇಲೆ ಮುಗಿತಿ ಬಿಡಿ ಡಾಕ್ಟ್ರೆ ರೆಸ್ಟ್ ಏನ್ ಬಂತು ಉಪ್ಪು ಹಿಡಿದ್ರೋ ಈ ಬಾಡಿಗೆ ಉಪ್ಪು ಹುಣ್ಸೆ ಹಣ್ಣು ಇನ್ನು ಏನೇನ್ ಬೇಕೋ ಎಲ್ಲ ತಗೊಂಡ್ ಹೋಗ್ತೀನಿ ಇಲ್ಲಿ ಉಪ್ಪು ಹುಣ್ಸೆನೆಲ್ಲ ಸಿಗಲ್ಲ ಅದೆಲ್ಲ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಇಲ್ಲಿ ಬರೀ ಔಷಧಿ ಮಾತ್ರ ನಾನ್ ಬರ್ತೀನಿ ಡಾಕ್ಟ್ರೆ ನನ್ ಕ್ಯಾರೆಕ್ಟರೇ ಅರ್ಥ ಮಾಡ್ಕೊಳ್ಳಲ್ಲ ಅಂತಿರಲ್ಲ ನಿಮಗ್ ಅರ್ಥವಾಯ್ತಲ್ಲ ಅಷ್ಟು ಸಾಕು ಹಲೋ ಮೋಹನ್ ಓಹ್ ಏನೋ ಪಾಂಡು ನಿನ್ ಕೆಲ್ಸಕ್ಕೆ ರಾಜೀನಾಮೆ ಕೊಟ್ಟು ಇಲ್ಲಿ ಸೇರ್ಕೊಂಡ್ಬಿಟ್ಟಿದ್ಯಾ ನಿನಗೆ ಗೊತ್ತಿಲ್ಲ ಅಂತ ಕೆಲಸ ಯಾರಾದ್ರೂ ಮಾಡೋಕ್ಕಾಗತ್ತಾ ಮೊನ್ನೆ ವುಮೆನ್ಸ್ ಕಾಲೇಜಲ್ಲಿ ಫೋಟೋಸ್ ತೆಗೆದಿಲ್ಲ ಅದ್ರ ಕಾಪೀಸ್ ಇದೆ ನಿನ್ನ ಹತ್ರ ಇದೆ ಯಾಕೆ ನನಗೆ WX ರಾಜರಾಮ್ ಆಮೇಲೆ ಸತ್ತದ್ಲಲ್ಲ ಆ ಹುಡುಗಿ ಶ್ವೇತಾ ಅವರಿಬ್ರದ್ದು ಫೋಟೋಸ್ ಬೇಕಿದೆಯಾ ಇಟ್ಸ್ ವೆರಿ ಅರ್ಜೆಂಟ್ ಏನ್ ಸಮಾಚಾರ ಏನೋ ಕಸರತ್ ನಡೆಸ್ತಾ ಇರೋ ಆಗಿದೆಯಲ್ಲ ಇಟ್ಸ್ ವೆರಿ ಕಾನ್ಫಿಡೆನ್ಷಿಯಲ್ ಆ ಶ್ವೇತಾ ಸಾವಿಗೆ ಕಾರಣ ಈ WX ಅಂತೆ ಇದು ಪೊಲೀಸ್ ಟೂಪಿಂದ ಲೀಕ್ ಆಗಿರೋ ಸುದ್ದಿ ಖಚಿತವಾಗಿ ಹೇಳೋಕೆ 10,000 ರೂಪಾಯಿ ಕೇಳ್ತಿದ್ದಾರೆ ಇದ್ರಲ್ಲಿ ನೀನೇನಾದ್ರೂ ಟ್ರಿಕ್ಸ್ ಮಾಡಿದ್ರೆ ನಿನಗೂ ಲಾಭ ನನಗೂ ಲಾಭ ಏನಂತೀಯ ಇದರಲ್ಲಿ ನಿಜವಾಗ್ಲೂ WX ಕೈವಾಡ ಇದೆ ಅಂತೀಯ ಯಾವ ಹುತ್ತಲ್ಲಿ ಯಾವ ಹಾವು ಇರುತ್ತೋ ಯಾರಿಗೆ ಗೊತ್ತು ಹುತ್ತ ಹೊಡೆದ್ರೆ ತಾನೇ ಹಾವು ಹೊರಗೆ ಬರೋದು ಬಾ ಹುತ್ತ ಹೊಡೆದೇ ಬೇಡ ಎಕ್ಸ್ಕ್ಯೂಸ್ ಮೀ ಸರ್ ನನ್ನ ಡ್ಯೂಟಿ ಮುಗೀತು ಮತ್ತೆ ನಾಳೆ ಮೀಟ್ ಮಾಡೋಣ ಗುಡ್ ನೈಟ್ ಗುಡ್ ನೈಟ್ ಡಾಕ್ಟ್ರೇ ಎಸ್ ನಿಮ್ಮ ಹತ್ರ ಸ್ವಲ್ಪ ಏಕಾಂತವಾಗಿ ಮಾತಾಡಬೇಕಾಗಿತ್ತು
ಐ ಮೀನ್ ಪ್ಯೂರ್ಲಿ ಪರ್ಸನಲ್. ನೀವು ನನಗೆ ಪರ್ಸನಲ್ ಡಾಕ್ಟರ್ ಆಗಿ ಯಾಕೆ ಬರಬಾರ್ದು? ನಿಮ್ಮಂಥ ಲೇಡಿ ಡಾಕ್ಟ್ರು ಆಯಸ್ಸಿರಬೇಕಾದ್ರೆ ಈ ವಯಸ್ಸನ್ನು ಉಪಯೋಗಿಸ್ಕೊಂಡು ಯಶಸ್ಸಿನ ಕಡೆ ಹೋಗಬೇಕು, ಕೈ ತುಂಬ ಸಂಪಾದನೆ ಮಾಡಬೇಕು. ಅದನ್ನು ಬಿಟ್ಟು ನೀವು ಹೀಗೆ ತಿಂಗಳು ತಿಂಗಳು ರೆವಿನ್ಯೂ ಸ್ಟ್ಯಾಂಪ್ ಮೇಲೆ ಸೈನ್ ಹಾಕಿ ಒಳ್ಳೆ ಸಾಲಗಾರ ಥರ ಗೌರ್ಮೆಂಟ್ ಸಂಬಳ ತಗೊಳ್ಳೋದು ನನಗೇನೋ ಇಷ್ಟ ಇಲ್ಲ. ಯಾಕೆ, ನಾ ಹೇಳಿದ ಅರ್ಥ ಆಗ್ಲಿಲ್ವಾ? ಡಾಕ್ಟ್ರೇ, ಇದು ಈ ಕಾಲದ ಎಲ್ ಕೆ ಜಿಗೆ ಅರ್ಥ ಆಗುತ್ತೆ, ಎಂ ಬಿ ಬಿ ಎಸ್ಗೆ ಅರ್ಥ ಆಗಲ್ವಾ? ನನ್ನ ಕ್ಯಾರೆಕ್ಟ್ರೇ ಅರ್ಥ ಮಾಡ್ಕೊಳ್ಳಲ್ಲ ಅಂತಿರಲ್ಲ. ಇಟ್ಸ್ ವೆರಿ ಸಿಂಪಲ್ ಜಾನು. ಒತ್ತುತ್ತೆ ಅಂತ ಮನೆಯಲ್ಲಿರೋ ಮರದ ಕುರ್ಚಿ ಬಿಸಾಕಿ ಮೃದುವಾದ ಸೋಫಾ ತಂದಾಗೆ ನಿನಗೆ ನಿನ್ನ ಗಂಡ ತಾಳಿ ಕಟ್ಟಿದ್ದಾನೆ, ಅದನ್ನು ಯಾವುದೇ ಕಾರಣಕ್ಕೂ ಬಿಚ್ಚಬಾರ್ದು. ಆದರೆ ಆಪರೇಷನ್ ಮಾಡುವಾಗ ಮೈ ಮೇಲೆ ಯಾವ ಒಡವೆನೂ ಇರಬಾರ್ದು, ತಾಳಿ ಕೂಡ. ಆಪರೇಷನ್ ಆದಮೇಲೆ ಮತ್ತೆ ತಾಳಿ ಕಟ್ಕೋಬಹುದು, ಹಾಗೆ ಈಗಲೂ ಮಾಡು. ನಿನ್ನ ಗಂಡನ ಜೊತೆ ಜೀವನ ಪರ್ಯಂತ ನೀನು ಹೆಂಡತಿಯಾಗಿ ಇರು, ಆದರೆ ಒಂದೇ ಒಂದು ದಿವಸ ನನ್ನ ಹೆಂಡತಿಯಾಗಿ ನನ್ನ ಸಹಕರಿಸಿದ್ರೆ ಸಾಕು. ಪರ್ಮನೆಂಟಾಗಿ ಇಟ್ಕೊಳ್ಳೋಣ ಅಂದರೆ ನನಗೂ ವಯಸ್ಸಾಯ್ತು ನೋಡು. ಇದರಲ್ಲಿ ನನ್ನ ಬಲವಂತ ಏನೂ ಇಲ್ಲ. ಎಲ್ಲ ಹೆಂಗಸರು ಏನೇ ವ್ಯವಹಾರ ಮಾಡೋ ಮೊದಲು ನಮ್ಮ ಯಜಮಾನನ ಒಂದ್ಸಲ ಕೇಳಿ ನೋಡ್ತೀನಿ, ನಾಳೆ ಬನ್ನಿ ಅನ್ನೋ ಹಾಗೆ ನೀನು ನಿನ್ನ ಗಂಡನ ಹತ್ರ ಈ ವಿಷಯ ತಿಳಿಸಿ ಪರ್ಮಿಷನ್ ತಗೊಂಡೆ ನಾಳೆ ನಮ್ಮ ಮನೆಗೆ ಬಂದು ನನಗೆ ಹೇಳು. ಓಕೆ ಅಂದರೆ ನೀನು ನಿನ್ನ ಗಂಡ ನನ್ನ 5-star ಹೋಟೆಲ್ ಬಾತ್ರೂಮ್ನಲ್ಲಿ ಡ್ಯೂಯೆಟ್ ಹಾಡಿದ್ರಲ್ಲ, ಆ ಹೋಟೆಲ್ನ ನಿನ್ನ ಹೆಸರಿಗೆ 1 ವರ್ಷ ಬರ್ಕೊಡ್ತೀನಿ. ಓಕೆ? ನೋ, ಐ ವಿಲ್ ಕಿಲ್ ದಟ್ ಬಾಸ್ಟರ್ಡ್. ಮೋಹನ್, ಅವಸರ ಪಡಬೇಡ. ಕಾನೂನನ್ನ ನಿನ್ನ ಕೈ ತಗೊಂಡ್ರೆ ನಿನಗೆ ಶಿಕ್ಷೆ ಆಗೋದು. ಹೀಗೀಗೆ ಅಂತ ಪೊಲೀಸರು ಕಂಪ್ಲೇಂಟ್ ಕೊಡು. ಅದರಿಂದ ಏನು ಪ್ರಯೋಜನ ಆಗಲ್ಲಮ್ಮ. ಅವರೆಲ್ಲ ಡಬ್ಲ್ಯೂ ಎಕ್ಸ್ ಬಿಸಾಕ್ತಿರೋ ಎಂಜಲ್ ಕಾಸ್ಗೆ ಬಾಯಿ ತೆರ್ಕೊಂಡು ಕೂತಿರೋರು. ಮೊನ್ನೆ ತಾನೇ ಸತ್ತು ಸ್ಪೋರ್ಟ್ಸ್ ಗರ್ಲ್ ಶ್ವೇತಾ, ಅವಳು ಸಹಿತ ನನ್ನ ಕಾಮಕ್ಕೆ ಬಲಿಯಾದ್ರು. ಪೊಲೀಸ್ ಕೇಸ್ನಲ್ಲಿ ಪೋಸ್ಟ್ ಮಾರ್ಟಮ್ನಲ್ಲಿ ಸಾಯಕ್ ಮುಂಚೆ ರೇಪ್ ಆಗಿದೆ ಅಂತ ಸ್ಪಷ್ಟವಾಗಿದೆ. ಆದ್ರೆ ಪೊಲೀಸ್ನವರು ಇದನ್ನೆಲ್ಲ ಮುಚ್ಚಾಕಿದ್ರು. ಈ ಡಬ್ಲ್ಯೂ ಎಕ್ಸ್ ಅಂತ ಕ್ರಿಮಿಗಳನ್ನ ಹೀಗೆ ಬಿಟ್ರೆ ಇವತ್ತು ನಮ್ಗಾಗಿದ್ದು ನಾಳೆ ಇನ್ನೊಬ್ರಿಗಾಗತ್ತೆ. ಆ ಚಂಡಾಳನ ಸಮಾಧಿ ಇವತ್ತೇ ಕಟ್ ಬರ್ತೀನಿ. ಅದು ಆ ಬ್ರಹ್ಮನಿಂದಲೂ ಸಾಧ್ಯವಿಲ್ಲ. ಯಾಕೆಂದ್ರೆ ಅದನ್ನು ಮಾತಾಡಬಹುದು, ಆದರೆ ಕಾರ್ಯರೂಪಕ್ಕೆ ತರಬೇಕಾದ್ರೆ ದಮ್ ಬೇಕು, ದಮ್. ಗುಡ್ ಮಾರ್ನಿಂಗ್ ಡಿಯರ್ ಗರ್ಲ್ಸ್. ನೋಡಿ, ಜನ ಜಾಗೃತರಾಗೋದು ದಿನಪತ್ರಿಕೆಗಳಿಂದ. ನನ್ನ ಆಹ್ವಾನ ನೀವೆಲ್ಲ ಸ್ವೀಕರಿಸಿ ಬಂದಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ಕೂತ್ಕೊಳ್ಳಿ. ಫಾರ್ ಯುವರ್ ಇನ್ಫಾರ್ಮೇಶನ್, ಮುಂದಿನ ವಾರ ಡಬ್ಲ್ಯೂ ಎಕ್ಸ್ ವುಮನ್ಸ್ ಪಾಲಿಟೆಕ್ನಿಕ್ ಓಪನಿಂಗ್ ಸೆರೆಮನಿ ಇದೆ. ಈ ಪಾಲಿಟೆಕ್ನಿಕ್ ಅನ್ನೋದು ಈ ನವಯುಗದ ಕ್ರಾಂತಿಕಾರಿ ಹೆಜ್ಜೆಗಳಲ್ಲೊಂದು. ಅದನ್ನು ಪ್ರೋತ್ಸಾಹಿಸಿ ಪತ್ರಿಕೆಗಳು ಬೆಳೆಸಬೇಕು ಅನ್ನೋದೇ ಈ ಪ್ರೆಸ್ ಮೀಟಿಂಗ್ನ ಸದುದ್ದೇಶ. ಸರ್, ಈ ವುಮೆನ್ಸ್ ಪಾಲಿಟೆಕ್ನಿಕ್ ಅವಶ್ಯಕತೆ ಏನಿದೆ? ನನ್ನ ಕ್ಯಾರೆಕ್ಟ್ರೇ ಅರ್ಥ ಮಾಡ್ಕೊಳ್ಳಲ್ಲ ಅಂತಿರಲ್ಲ. ನಾನು ಸಾಯೋದಕ್ಕಿಂತ ಮುಂಚೆ ಅಬಲೆ ಪಟ್ಟ ಹೊತ್ತ ಸ್ತ್ರೀ ನಾಳೆ ಸಮಾಜದ ವೀರನಾರಿಯಾಗಿ ಎಲ್ಲ ಹಂತಗಳಲ್ಲೂ ಗಂಡಸ್ಗಿಂತ ನಾನು ಯಾವುದ್ರಲ್ಲಿ ಏನೂ ಕಡಿಮೆ ಇಲ್ಲ ಅಂತ ಎದೆ ಸಡ್ಸಿ ನಡೆಯೋದನ್ನ ನಾನು ನೋಡ್ಬೇಕು ಅನ್ನೋದೇ ನನ್ನ ಆಸೆ. ಆದ್ರೆ ನನ್ನ ಆಸೆನೆ ಬೇರೆ ಮಿಸ್ಟರ್ ಡಬ್ಲ್ಯೂ ಎಕ್ಸ್. ನೀನಿ ನಾಟಕ ಆಡ್ತಿರೋದು ಅಬಲೆರ್ನ ವೀರನಾರಿ ಮಾಡಕ್ಕಲ್ಲ, ಅವ್ರ ಬಾಳಿಗೆ ಬೆಂಕಿ ಇಡೋದಕ್ಕೆ. ಅದ್ರ ನಾನು ಅದಕ್ಕೆ ಅವಕಾಶ ಕೊಡಲ್ಲ ಡಬ್ಲ್ಯೂ ಎಕ್ಸ್. ಇದೇನ್ ಗೊತ್ತಾ, ನೀನ್ ನನ್ನ ಹೆಂಡತಿ ಕೇಳಿದ ಪ್ರಶ್ನೆಗೆ ನಾನು ಕೊಡಕ್ ಬಂದಿರೋ ಉತ್ತರ. ಪೊಲೀಸ್ನವ್ರು ಇದನ್ನ ರೇಪ್ ಮಾಡೋ ನಿನ್ನಂಥವ್ರ ಮರ್ಮಾಂಗ ಕಟ್ಟಿ ಚರ್ಮ ಸುಲಿತಾರೆ, ಇನ್ನೊಂದ್ಸಲ ಹೆಣ್ಮಕ್ಳ ಕಡೆ ತಿರ್ಕುಳ ನೋಡಬಾರ್ದು ಅಂತ. ಅದನ್ನೇ ನಾನು ಈಗ ಮಾಡಿ ತೋರಿಸ್ತೀನಿ ಡಬ್ಲ್ಯೂ ಎಕ್ಸ್. ಇದನ್ನು ಕಟ್ಟಿ ನಿನ್ನ ಬೀದಿಲಿ ಬೆಟ್ಲೆ ನಿಲ್ಲಿಸ್ತೀನಿ.
ಗೌರವಕ್ಕೆ ಧಕ್ಕೆ ತರೋದಕ್ಕೆ ಯಾರೋ ಮಸಲ ನಡೆಸ್ತಿದ್ದಾರೆ. ಇವನು ಗೂಳಿಯಾಗಿರೇ ಮಾಡ್ತಿದ್ದಾನೆ. ಹ್ಞೂ, ಬರ್ಕಳಿ ಬರ್ಕಳಿ, ನಾಳೆ ಟ್ಯಾಪನ್ ಆಗಿ ದೊಡ್ಡದಾಗ ಬರ್ಬೇಕು. ಇಲ್ಲಾಂದ್ರೆ ಶೂಟ್ ಮಾಡ್ಬಿಡ್ತೀನಿ. ಒಬ್ಬ ಶ್ರೀಮಂತರ ಮನೆ ನುಗ್ಗಿ ಅವ್ರ ಮೇಲೆ ಕೈ ಮಾಡಿ ಗೂಂಡಾಗಿರಿ ಮಾಡಿದಕ್ಕೆ ನಿನ್ನ ಅರೆಸ್ಟ್ ಮಾಡ್ತಾ ಇದೀನಿ. ಕಮಾನ್ ಇನ್ಸ್ಪೆಕ್ಟ್ರೆ, ಅವನ್ ಬಿಟ್ಬಿಡಿ. ಪಾಪ, ಯಾರೋ ಹುಚ್ಚ ಅಂತ ಕಾಣುತ್ತೆ. ಅವನ ಬುದ್ಧಿ ಸ್ವಾಧೀನದಲ್ಲಿಲ್ಲ. ನಾನು ಯಾರು ಅಂತ ಗೊತ್ತಿಲ್ಲದೆ ಅವನು ಹೇಗೆ ಮಾಡ್ದ ಅಂತ ಕಾಣುತ್ತೆ. ಹೋಗ್ಲಿ, ಬಿಟ್ಬಿಡಿ. ನೀನ್ ನನ್ನನ್ನು ಹೀಗೆ ಬಿಡಿಸಿ ತಪ್ಪು ಮಾಡ್ತಾ ಇದೀಯ. ನಿನ್ನ ಅಹಂ ನಾ ಕೆಸರಲ್ಲಿ ಹಾಕಿ ಕುಳಿತೀನಿ. ಜನಾನೆ ದಂಗೆ ಎದ್ದು ಬಂದು ಕಲ್ಲಿಂದ ಹೊಡೆದು ಸಾಯಿಸೋ ಹಾಗೆ ಮಾಡ್ತೀನಿ. ಏನಿದು ಲೇಖನ? ಆ ಗೋಮುಖ ವ್ಯಾಘ್ರನ ಚರಿತ್ರೆ. ಡಬ್ಲ್ಯೂ ಎಕ್ಸ್ ರಾಜಾರಾಮ್ ಮಾಡ್ತಿರೋ ದೌರ್ಜನ್ಯದ ಒಂದು ಸಣ್ಣ ಅಂಶ ಅಷ್ಟೇ. ಇದನ್ನ ಪಬ್ಲಿಷ್ ಮಾಡೋಕ್ಕಾಗಲ್ಲ. ಯಾಕೆ ಮಾಡೋಕ್ಕಾಗಲ್ಲ? ಜನಕ್ಕೆ ನಿಜ ತಿಳಿಸೋದು ಬೇಡ ಅಂತೀರಾ? ಎಲ್ಲರೂ ಹೀಗೆ ದರಿದ್ದವನ್ನ ಹೊಗಳ್ತಾ ಪೂಜೆ ಮಾಡ್ತಾನೆ ಇರಲಿ ಅಂತೀರಾ ಸರ್? ಮೋಹನ್, ಜನಕ್ಕೆ ಬಿಸಿ ಸುದ್ದಿ ಬೇಕು ನಿಜ, ಆದರೆ ಇದು ಬಿಸಿ ಸುದ್ದಿ ಅಲ್ಲ, ಬೆಂಕಿ ಸುದ್ದಿ. ಇದನ್ನು ಪಬ್ಲಿಷ್ ಮಾಡಿದ್ರೆ ನಾಳೆ ನಮ್ಮ ಆಫೀಸ್ ಹತ್ಕೊಂಡು ಹುರಿತಾ ಇರುತ್ತೆ. ಹುಡುಕಿದ್ರೆ ನಾವು ಸಿಕ್ಕಲ್ಲ, ನಮ್ಮ ಹೆಣ ಸಿಗುತ್ತೆ. ಐ ಕಾಂಟ್ ಪಬ್ಲಿಷ್ ದಿಸ್. ನೀವು ಪಬ್ಲಿಷ್ ಮಾಡದೇ ಇದ್ರೆ ಏನಂತೆ ಸರ್? ಇದೇ ಲೇಖನ ಪಿರಂಗಿ ಮಾಡಿ ಇದರಲ್ಲಿರೋ ಒಂದೊಂದು ಪದಗಳನ್ನು ಮದ್ದು ಮಾಡಿ ಆ ಡಬ್ಲ್ಯೂ ಎಕ್ಸ್ ಎದೆಗೆ ಗುಂಡಾರಿಸ್ತೀನಿ. ಆದ್ರೆ ಒಂದು ಮಾತು ಜ್ಞಾಪಕ ಇಟ್ಕೊಳ್ಳಿ ಸರ್, ಸತ್ಯನ ಸುಟ್ಟು ಹಾಕಿ ನೀವು ಜನಕ್ಕೆ ದ್ರೋಹ ಮಾಡ್ತಾ ಇದ್ದೀರಾ. ಪತ್ರಕರ್ತರ ಮುಖಕ್ಕೆ ಮಸಿ ಬಳಿತಾ ಇದ್ದೀರಾ. ಬಿಸಿ ರಕ್ತ ಕುದಿಯುವಾಗ ಹೀಗೆ ಬಾಯಿಂದ ಆದರ್ಶದ ಮಾತಿನ ಬೆಂಕಿ ಉಂಡೆ ಉದುರುತ್ತೆ. ಅದೇ ರಕ್ತ ತಣ್ಣಗಾದ ಮೇಲೆ ಸ್ವಂತ ನಾಲ್ಗೆನೆ ಬಾಯಿಂದ ಹೊರಗೆ ಬರಕ್ ಹೆದರುತ್ತೆ. ಅಂದ್ರೆ ನಿಮ್ ನಾಲ್ಗೆನು ಅವನ ಕೈಲಿದೆ ಅನ್ನಿ. ನಾಲ್ಗೆ ಅಷ್ಟೇ ಅಲ್ಲ, ಈ ಪತ್ರಿಕೆ, ಈ ಆಫೀಸು, ನಾನು ನೀನು ತಿಂತಾ ಇರೋ ಅನ್ನದ ಜೊತೆಲಿ ಈ ರಾಜ್ಯದಲ್ಲಿ ಚಲಾವಣೆ ಮುಕ್ಕಾಲ್ ಪಾಲ್ ಪತ್ರಿಕೆ ಇಲ್ಲ, ಅವ್ರ ಕೈಲಿದೆ. ನೀವೆಲ್ಲ ಬದುಕಿರೋದು ಅವ್ರ ದಯೆಯಿಂದ. ನಾವಲ್ಲ ಸರ್, ನೀವು ನೀವು ಯು ಆರ್ ಇಸ್ ಪ್ರಾಸ್ಟಿಟ್ಯೂಟ್ಸ್, ಯು ಆರ್ ಇಸ್ ಕೀಪ್ಸ್. ಅವನೆಲ್ಲ ಇಟ್ಕೊಂಡಿರೋ ಹೆಂಗಸರು ನೀವು. ಮೋಹನ್, ಹೌದು ಸರ್, ನಿಜಾನ ಒಪ್ಕೊಳ್ಳೋ ಗಂಡಸ್ತನ ನಾನು. ಇವಾಗಲೇ ಅವನಿಗೆ ದಾನ ಮಾಡಾಯ್ತು, ಅವನ ಹಿಡ ಹೊಡೆದ ಹೋರಿಗಳು ನೀವೆಲ್ಲ. ನಾನು ಹಾಗಲ್ಲ ಸರ್, ನಿಜಾನ ಎತ್ ಹಿಡಿತೀನಿ, ಅವನ ಸರ್ವಾಧಿಕಾರಕ್ಕೆ ಬೆಂಕಿ ಇಡ್ತೀನಿ. ಹೆದರ್ಕೋಬೇಡ ಜಾನು, ನಾನು ನಿನ್ ರಾಜಾರಾಮ್. ನೀನಿರೋದು ಲಂಕೆಯಲ್ಲ, ನನ್ನ ಅಯೋಧ್ಯೆಯಲ್ಲಿ. ಇದಕ್ಕೆ ರಾಜ ನಾನು, ರಾಣಿ ನೀನು. ನೋಡ್ದ್ಯಾ ಕಲಿಯುಗದಲ್ಲಿ ನಮ್ಮಿಬ್ಬರಿಗೆ ಎಂಥ ಸೀನು. ಏನ್ ಮಾಡೋದು, ನಿನ್ನ ಪಲ್ಲಕ್ಕಿಯಲ್ಲಿ ಇಟ್ಕೊಂಡು ಹೊರ್ಸ್ಕೊಂಡ್ಬರ್ಬೇಕು ಅಂತಿದ್ದೆ, ಆದ್ರೆ ಅವಲಕ್ಕಿ ಮೂಟೆ ತರ ಹೊತ್ಕೊಂಡ್ಬರ್ಬೇಕಾಗಿ ಬಂತು. ಈ ತುಟಿ ಒಣಗೋಗಿ ಮರುಭೂಮಿಯಾಗಿದೆ, ಇದ್ರ ಮೇಲೆ ಸ್ವಲ್ಪ ಮಳೆ ಹೋಯ್ದ್ರೆ ಓಯಸಿಸ್ ಆಗುತ್ತೆ. ನೀನೊಬ್ಬ ಮನುಷ್ಯನ? ನಾಯಿ? ಎಸ್, ನಾನ್ ನಾಯಿನೇ. ನೀನ್ ಕುರ್ರೋ ಕುರ್ರೋ ಅಂತ ಕರೆದೆ, ನಾನ್ ನಿನ್ ಹಸಿ ಮಾಂಸ ತಿನ್ನೋಕ್ ಬಂದೆ. ತಿನ್ನೋಕ್ ಮೊದ್ಲು ಏನ್ ತಿನ್ಲಿ? ನಿನ್ ತುಟಿನ, ನಿನ್ ತೋಳ್ನ, ಇಲ್ಲ ನಿನ್ ತೊಡೆನ? ನೀನು ನನ್ನ ಮುಟ್ಟಿದ್ರೆ ಸುಟ್ಟೋಗ್ತೀಯ. ನಿಜವಾಗ್ಲು ಅಂಥ ಪತಿವ್ರತನ ನೀನು? ಎಲ್ಲಿ, ನನ್ ಮೊದ್ಲು ದಿನ ಸುಡ್ತಾ ಇದೆಯಲ್ಲ. ಈಗ ಸುಡ್ತಾ ಇರೋ ಈ ನನ್ನ ಮೈನ ಕಾವು ನಾಳೆ ನಿನ್ನ ಚಿತೆಗೆ ಬೆಂಕಿ ಆಗುತ್ತೆ. ನಾನಿಲ್ಲಿರೋದು ಅವ್ರಿಗೇನಾದ್ರೂ ಗೊತ್ತಾದ್ರೆ ನಿನ್ನ ಹಣ ಉರುಳುತ್ತೆ. ಮರ್ಯಾದೆಯಿಂದ ನನ್ನ ಮನೆಗೆ ಕಳಿಸು. ಹೆಣ್ಣನ್ನ ತವರಕ್ಕೆ ಕಳಿಸೋದು ಸೀಮಂತ ಮಾಡಿದ ಮೇಲೆ, ನನ್ನ ನಿನ್ನ ಹೊಕ್ಕಳ ಸಂಬಂಧ ಗಟ್ಟಿ ಆದ್ಮೇಲೆ. ಡಬ್ಲ್ಯೂ ಎಕ್ಸ್, ನಾನ್ ಕೇಳ್ದಾಗ್ಲೇ ನೀನ್ ಹೇಳ್ಬೋದಾಗಿತ್ತಲ್ಲ ನಾನ್ ಸೀರೆ ಉಡೋಳು ಹಾಸೋಳಲ್ಲ ಅಂತ. ಆದ್ರೆ ನೀನ್ ಮಾಡಿದ್ದೇನು? ಇಟ್ಟಿಗೆದಾರ ಸಮೇತ ಪಬ್ಲಿಕ್ ನಲ್ಲಿ ನನ್ನ ಚರ್ಮ ಸುರಿಯೋಕ್ ನಿನ್ ಗಂಡನ್ ಕಳಿಸ್ದೆ. ನೀನೊಬ್ಳು ಸೀಮೆಗಿಲ್ದಿರೋ ಪತಿವ್ರತೆ, ನಿನ್ ಗಂಡ ಒಬ್ಬ ದೊಡ್ಡ ರಿಪೋರ್ಟರ್.
ಈ ರಾಜಾರಾಮ್ ಕಥೆನ ರಾಮಾಯಣ ತರ ಬರೆದು ಪತ್ರಿಕೆಯಲ್ಲಿ ಹಾಕಿಸಿ ಜನ ಛೈ ಥೂ ಅಂತ ಉಗಿ ಹಾಗೆ ಮಾಡ್ತಾನಂತೆ. ಮಾಡ್ಲಿ ಮಾಡ್ಲಿ, ಬಹಳ ಸಂತೋಷ. ಅವನಿಗೆ ಬೇಕಾಗಿರೋ ಇನ್ನೂ ಒಳ್ಳೆ ನ್ಯೂಸ್ ನಾ ಕೊಡ್ತೀನಿ. ಈಗ ನಾನು ನಿನ್ನ ರೇಪ್ ಮಾಡ್ತೀನಿ. ಅವ್ರು ಫೋಟೋ ತೆಗಿತಾರೆ. ಜಾನು ಜಾನು, ನಿನ್ ರೇಪ್ ಕಾಪಿನೂ ಕೊಡ್ತೀನಿ. ಇದೆಲ್ಲ ಮುಗಿದ ಮೇಲೆ ನೀನ್ ಓಡ್ ಹೋಗಿ, ಅಯ್ಯೋ ಏನು ಅಂದ್ರೆ ಆ ಅಯೋಗ್ಯ ನನ್ ಕೆಡಿಸಿ ಹಾಳು ಮಾಡ್ಬಿಟ್ಟಲ್ಲ ಅಂತ ಹೇಳ್ತೀಯ. ಇಂಥ ನ್ಯೂಸ್ ಈ ಪ್ರಪಂಚದಲ್ಲಿ ಬರ್ತಾ ಇರೋದು ಇದೇ ಫಸ್ಟ್ ಟೈಮ್ ಅನ್ನೋ ಹಾಗೆ ಫೋಟೋ ಸಮೇತ ನ್ಯೂಸ್ ಪ್ರಿಂಟ್ ಮಾಡಿ ಪಬ್ಲಿಷ್ ಮಾಡ್ತಾನೆ ನಿನ್ ಗಂಡ. ಆಗ ಜನ ಹುಚ್ಚೆದ್ ಕುಣಿತಾರೆ, ನನ್ ಕೊಲ್ಲೋಗ್ ಬರ್ತಾರೆ. ಅವ್ರನ್ನೆಲ್ಲ ನಾನ್ ಕೊಲ್ತೀನಿ, ಕೊಂದೇ ಕೊಲ್ತೀನಿ. ಇದಾಗ್ಲೇಬೇಕು, ಇದು ನಡಿಲೇಬೇಕು. ಜಾನು, ಏ ಜಾನು, ಜಾನು ಕೋಕಿಲ ಕೋಕಿಲ ಕೋಕಿಲ. ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನೇ ಹೇಳ್ತೇನೆ. ಸತ್ಯವನ್ನಲ್ಲದೆ ಬೇರೆ ಏನನ್ನು ಹೇಳುವುದಿಲ್ಲ, ಸತ್ಯವನ್ನಲ್ಲದೆ ಬೇರೆ ಏನು ಹೇಳುವುದಿಲ್ಲ. ಸರ್, ನಾನು ಇವರು 5 ವರ್ಷದಿಂದ ಎರಡು ದೇಹ ಒಂದೇ ಹೃದಯದಾಗಿದ್ವಿ. ಒಬ್ಬರನ್ನೊಬ್ರು ಗಾಢವಾಗಿ ಪ್ರೀತಿಸ್ತಾ ಇದ್ವಿ. ಒಂದ್ ವಾರ ಇವ್ರು ಕಾಣಿಸ್ಲಿಲ್ಲ, ಆಗ ನಾನು ಇವ್ರ ಮನೆಗೆ ಹುಡುಕೊಂಡು ಹೋದೆ. ಆಗ್ಲೇ ನನಗೆ ಗೊತ್ತಾಗಿದ್ದು ಇವ್ರು ಬೇರೆ ಮದ್ವೆ ಆಗಿದ್ದಾರೆ ಅಂತ. ನನ್ನ ಕ್ಷಮಿಸಿ ಕೋಕಿಲ, ನಿನ್ನ ನಂಬಿಸಿ ಕುತ್ತಿಗೆ ಕೊಯ್ದ್ಬಿಟ್ಟೆ. ಆಸ್ತಿ ಆಸೆಗೆ ಬಲೆ ಬಿದ್ದು ನಾನು ಅವಳನ್ನ ಮದ್ವೆ ಆದೆ ಅಂತ ಹೇಳಿದ್ರು. ನಮ್ಮ ಅಕ್ಕನ ಕುತ್ತಿಗೆಲ್ಲಿರೋ ತಾಳಿನ ಕಿತ್ತು ನನಗೆ ಕಟ್ಟೋಕ್ ಬಂದ್ರು. ನನ್ ಮನಸ್ಸು ಒಪ್ಲಿಲ್ಲ, ಬೈದ್ ಕಳಿಸ್ದೆ. ಆದ್ರೆ ಇವ್ರು ಆಸ್ತಿ ಆಸೆಗೆ ನಮ್ಮ ಅಕ್ಕನ್ನೇ ಕೊಲ್ತಾರೆ ಅಂತ ನಾನು ಕನಸಿನಲ್ಲೂ ಅಂದ್ಕೊಂಡಿರ್ಲಿಲ್ಲ ಸರ್. ಅನ್ಯಾಯವಾಗಿ ನಮ್ಮ ಅಕ್ಕನ ಕೊಂದ್ರು ಸರ್, ಅನ್ಯಾಯವಾಗಿ ನಮ್ಮ ಅಕ್ಕನ ಕೊಂದ್ಬಿಟ್ರು ಸರ್. ಸತ್ಯವನ್ನೇ ಹೇಳ್ತೀನಿ ಅಂತ ಪವಿತ್ರವಾದ ಭಗವದ್ಗೀತೆ ಹಿಡಿದು ಪ್ರಮಾಣ ಮಾಡಿದ್ಲು. ಅವ್ರು ಹೇಳಿದ್ದೆಲ್ಲ ಸುಳ್ಳು, ಬರೇ ಸುಳ್ಳು. ಇದೆಲ್ಲ WX ರಾಜಾರಾಮ್ದೇ ರಾಜಕೀಯ. ಆ ಕಂತ್ರಿ ನನ್ನ ಮಗನ್ ಸಾಯಿಸ್ತೇನೆ, ನನ್ ನೆಮ್ಮದಿನ ಇಲ್ಲ. ನಿನ್ ದುಃಖಕ್ಕೆ ನಾವ್ ಆಗೋಗಿದ್ರೆ ಹೇಳು, ಈ ಜೈಲಿಂದ ತಪ್ಪಿಸ್ಕೊಳ್ಳೋಕೆ ಏನ್ ಸಹಾಯ ಬೇಕೋ ನಾವು ಮಾಡ್ತೀವಿ. ಈ ಜೈಲಿನ ಸುತ್ತಳತೆ, ಗೋಡೆ ಎತ್ತರದಿಂದ ಸೆಂಟ್ರಿಗಿರೋ ಪ್ರತಿ ಒಂದು ವೀಕ್ನೆಸ್ ಬಗ್ಗೆ ಡೀಟೇಲ್ಸ್ ಬೇಕು, ಜೊತೆಗೆ ಕೆಲವು ಬಾಂಬ್ಸ್. ಈಗ ಹೇಳಿ, ನನ್ ಸಹಾಯ ಮಾಡಕ್ ತಾಕತ್ ಇದೆಯಾ ನಿಮ್ಮಲ್ಲಿ? ಇದೆಯಾ ತಾಕತ್ ನಿಮ್ಮಲ್ಲಿ? ಹೇಳಿ. ನೀನ್ ಕೇಳೋದೆಲ್ಲ ಬೇಕು ಅಂದ್ರೆ ಹಣ ಬೇಕು, ಹಣ. ಯಾವನೇ ಅವನು ಹಣ ಹಣ ಅಂತ ಒಳ್ಳೆ ಹೆಣ ಬಾಯ್ ಬಿಟ್ಟಂಗ್ ಬಿಡ್ತಾನೆ. ನಾನು ಕಕ್ಕಸ್ನಲ್ಲಿ ಕುಕ್ಕರ್ಗಾಲ್ನ ಕುತ್ಕೊಂಡು ಮುಕ್ಕರ್ಸಿದ್ರೆ ಹಣ ಏನೋ ಚಿನ್ನಾನೇ ಹೋದ್ರತ ಗೊತ್ತಾ? ಚಿನ್ನ ಕಕ್ಕೇ ನಿನ್ ಬಂಗಾರ ಕತ್ತೇನಾ ಇಲ್ಲ ಕೋಳಿನ ಕಿತ್ಬಿಟ್ಟಲ್ಲ. ನಾನ್ ಏನು ಅನ್ನೋದ್ರ ತೋರಿಸ್ತೀನಿ, ತಡಿ ಬರ್ತೀನಿ.
ಮುಖ ಯಾಕೆ ಹಂಗೆ ಕಿವಿಚ್ಕೊಳ್ತಿದ್ಯಾ? ಚೆನ್ನಾಗಿ ತೊಳ್ಕೊಂಡು ತಕೊಂಡು ಬಂದಿದ್ದೀನಿ, ಮುಚ್ಕೊಂಡು ತಕೋ. ಹೇಳು ಕೆಲಸ ಹೆಂಗ್ ಮಾಡ್ಬೇಕು ಗೊತ್ತಾ? ಪಕ್ಕದ ಮನೇಲಿ ಬೆಕ್ಕು ಆ ಕುಡ್ದಂಗೆ ಇರ್ಬೇಕು ಗೊತ್ತಾ? ಯೋ ನೀನೇನ ಹಂಗ್ ನೋಡ್ತಿದ್ಯಾ? ಅದನ್ನ ನಮ್ ಮಾವ ನನ್ ಮೊದಲಲ್ಲಿ ಕೊಟ್ಟಿದ್ದುಂಗ್ರ. ಹ್ಞೂ, ಈ ಜೈಲಿಗೆ ಬಂದ್ಮೇಲೆ ಈ ಕಾಕಿ ಬಟ್ಟೆ ಕಣ್ಣು ಕಾಣಬಾರ್ದು ಅಂತ ಸೇಫ್ ಲಾಕರ್ ಅಲ್ಲಿ ಇಟ್ಟಿದ್ದೆ. ಇವತ್ತು ಒಳ್ಳೆ ಕೆಲ್ಸಕ್ ಬಂತು. ನನ್ನ ಹೆಂಡತಿ ನೆನಪಾದಾಗ್ಲೆಲ್ಲ ಅದನ್ನ ತೆಗೆದು ನೋಡ್ತಾ ಇದ್ದೆ. ಯೋ ನಿನ್ ಕೆಲಸ ಆದ್ಮೇಲೆ ನಮ್ಮನ್ ಕೈ ಕೈ ಬಿಟ್ಬಿಟ್ಟಿಯಪ್ಪ, ನಮ್ಮನ್ನ ಜೊತೆಲೆ ಕರ್ಕೊಂಡು ಹೋಗು. ಖಂಡಿತ ಕರ್ಕೊಂಡು ಹೋಗ್ತೀನ. ಹೊಸ ಸುದ್ದಿ ಗೊತ್ತೇನಣ್ಣ? ಅಂತದೇನಣ್ಣ ಹೊಸ ಸುದ್ದಿ? ನಾಳೆ ಹೊಸ ಜೈಲರು ಬಳ್ಳಾರಿಯಿಂದ ಟ್ರಾನ್ಸ್ಫರ್ ಆಗಿ ಇಲ್ಲಿಗೆ ಬರ್ತಾನಂತೆ. ಅವನೇನ್ ಅಷ್ಟ್ ಕಡಕ? ಓ ಆ ನನ್ ಮಗ ಬಾರಿ ಕಡಕಂತೆ. ಬಾಂಬ್ಗಳು ಎಲ್ಲ ರೆಡಿ ಆಗಿದೆ. ಗುರು ಯಾಕೋ ಎಲ್ಲ ಎಡವಟ್ಟಾಗಂಗ್ ಕಾಣ್ತದಲ್ಲ ಗುರು. ನಾಳೆ ಇಲ್ಲಿಗೆ ಹೊಸ ಜೈಲರ್ ಬರ್ತಿದ್ದಾನಂತೆ, ಅದು ಬಳ್ಳಾರಿ ಜೈಲಿಂದ. ಅಕ್ಸಬ್ಲಡಿಸ್ತೆ ಕಡಕಂದ್ ಗುರು, ಅವನು ಲೈಫ್ ಅಲ್ಲಿ ಒಂದ್ಸರ ಮರುತು ನಕ್ಕಿಲ್ವಂತೆ. ರಾತ್ರಿ ಎಲ್ಲ ಅವನು ಶೀಲ್ಡ್ ಆಯ್ತರ ಗಸ್ ತಿರುಗ್ತಿರ್ತಾನಂತೆ. ಇಂತ ಅದ್ದಿನ ಕಣ್ಣಿ ಮಣ್ಣರ್ಚಿ ನಾವ್ ಹೆಂಗೆ ಗುರು ಪರಾರಿ ಆಗೋದು? ಅವನ್ ಶಿಸ್ತು ಗಸ್ತಲ್ಲಿ ಏನೇ ಬಂದೋಬಸ್ತ್ ಆಗಿದ್ರು ನಾವು ಹಾರೋಗದಂತು ಖಂಡಿತ. ಎಲ್ಲ ತಯಾರನ್ನು ಮಾಡಿರಿ. ಏಯ್ ಬಿಡಿಯಲ್ಲೋ, ಇಟ್ಕೊಳ್ಳೋ ಅಭ್ಯಾಸ ನನ್ಗಿಲ್ವಲ್ಲೋ. ಏನಲ್ಲಿ ನನಗೆ ಲೋ ಅಂತೀಯ? ಏಯ್ ಇದೇ ಬೀಡಿ ವ್ಯವಹಾರದಲ್ಲಿ ಹೊರಗಡೆ ಜಗಳ ಮಾಡಿ ಒಬ್ಬನ್ನ ಕೊಲೆ ಮಾಡಿ ಒಳಗ್ ಬಂದಿರೋನು ನಾನು. ನನ್ನ ಹತ್ರಾನೆ ನೀನ್ ಬಾಲ ಬಿಚ್ಚಬೇಡ ಮರಿ. ಏಯ್ ನಾನು ಮೈ ಮುಟ್ಟದೆ ಅಂದ್ರೆ ನೀನ್ ಮೈ ಮೂಳೆನ ಮುರಿದು ಎಣಿಸದೆ ಮೂಟೆ ಕಟ್ಟಿ ಬಿಸಾಕ್ತೀನಿ. ನಾನ್ ಯಾರ್ ಗೊತ್ತಾ? ಈ ಜೈಲ್ಗೆ ಬ್ರೂಸ್ಲಿ, ಜಾಕಿ ಚಾನ್.
ಕೇಳ ಕಮ್ಯಾ, ಇವನ್ನ ಸಪರೇಟ್ ಸೆಲ್ ಇಡಿ. ಎಸ್ ಸರ್. ಅವನ ಜೊತೆ ಜಗಳ ಮಾಡಿದ ಕೈ ದಿನ ನನ್ನ ರೂಮ್ ಕರ್ಕೊಂಬನ್ನ. ಎಸ್ ಸರ್. ಅಲ್ಲೇನ ಮಾಡ್ತಿದ್ಯಾ? ಹೋಗ್ ಕೆಲಸ ಮಾಡ. ನೂರತ್ತು ನನ್ ಮಾತು ಕೇಳು. ಹೀಗೆ ಆದ್ರೆ ನೀನು ಹುಬ್ಳಿಗೆ ಹೋಗಿ ಸೇರೋಲ್ಲ ಕಣು. ನನ್ ಏನಾರ ಮಾತಾಡ್ತಾ ಇದೀರಾ? ಬೇಗ ಬೇಗ ಕೆಲಸ ಮಾಡ್ರ. ಗುರು ಕಂಬಿ ರೆಡಿ, ಬಾಂಬ್ ರೆಡಿ, ತಪ್ಪಿಸ್ಕೊಡೋಗೋದು ಯಾವಾಗ? ಜೈಲರಿಂದ ಶಾಬಾಸ್ಗೆ ಗಿಟ್ಸಕ್ಕೆ ನಮ್ ಗುಟ್ಟೇನಾದ್ರು ರಟ್ಟು ಮಾಡಿದ್ರೆ ನಿಮ್ ತಪ್ಪಿರೋ ಗಲ್ ಶಿಕ್ಷೆ ನಾವು ನಿನ್ ಮೇಲೆ ಪ್ರಯೋಗಿಸ್ತೀವಿ. ಸಾಯೋಕೆ ನನಗೆ ಯಾವ ಅಭ್ಯಂತರನೂ ಇಲ್ಲ. ಆದ್ರೆ ಜೀವಂತವಾಗಿರುವಾಗಲೇ ನಿನ್ನಂತ ನಿರಪರಾಧಿಗೆ ಶಿಕ್ಷೆ ಆಗ್ಬಾರ್ದು ಅನ್ನೋರಲ್ಲಿ ನಾನು ಒಬ್ಬ. ನಿನಗ್ ತಪ್ಪಿಸ್ಕೊಳಕ್ ಸಹಾಯ ಮಾಡ್ತೀನಿ ಹೊರತು ಶಕುನಿ ಪಾತ್ರ ಮಾತ್ರ ಮಾಡಲ್ಲ. ಹಿಡ್ಕೊಳಕ್ ನಾನೇನ್ ಸೀಲ್ ಅಥವಾ ಪ್ರೆಸಿಡೆಂಟ್ ಯಾವ್ದಾರು ಸಂಘಕ್ಕೆ? ನಡೆಯೋ ಸುಮ್ನೆ ತಲಾರಟೆ ತಕ್ಕಳಪ್ಪ. ಇದ್ದುದ್ ಇದ್ದಂಗೆ ಹೇಳಿದ್ರೆ ಎದ್ ಬಂದ್ ಎದೆಗ್ ಬಂದ ಇರ್ರಿ ವಸಿ ಚಡ್ಡಿ ಲೂಸ್ ಆಗ್ಬಿಟ್ಟದ ಕಟ್ಕತೀನಿ. ಏನ್ರಿ ಹಂಗ್ ನೋಡ್ತಿದ್ದೀರಾ? ಕೈ ಬಿಚ್ಚಿ ಲಾಡಿ ಕಟ್ಕತೀನಿ. ಆಗಕ್ಕಿಲ್ವಾ? ನಂಕಲ್ ಆಗಕ್ಕಿಲ್ಲ. ನೀವ ಕಟ್ಟಿ. ಏ ಕಟ್ಟ. ಏನ್ರಿ ಈ ಚಡ್ಡಿ ಯಾರ್ ಗೊಲ್ಸಿರೋದು? ಆನೆ ಮರಿಗೋ ಅಮ್ಜದ್ ಖಾನ್ಗೋ? ಅಲ್ಲ ಬೋನ್ ಒಳಗಿರೋ ಇಲಿ ಮರಿಗಾಗೋ ಫೀಲಿಂಗ್ ಆಯ್ತಾಯ್ತಲ್ಲ ಅದಕ್ಕೆ. ಕರಿಯ ಯಾವನ ಇವನು? ಮೂರ್ ದಿನದಿಂದ ನಾವು ಹೋಗಕ್ ಮುಂಚೆ ಇರ್ಲಿಲ್ಲ. ಏನ್ ಹೊಸ್ಪಾನ? ಹ್ಮ್ ಮೊನ್ನೆ ಬಂದ ಮೋಹನ್ ಅಂತ. ಓಹೋ ಕೊಳಲ್ ಬಾರ್ಸಕ್ ಬಂದವನ? ಏನ ಯಾ ಕೊಳಲ್ ಇಲ್ಲಿ ಬಾರ್ಸಕ್ ಬರ್ತದ? ಸುಮ್ನೆ ಬರ. ಚೆನ್ನ ಮೊನ್ನೆ ತಾನೇ ಹೊರಗಡೆ ಹೋದೆ, ಆಗ್ಲೇ ಬಂದ್ಬಿಟ್ಟಿದ್ಯಲ್ಲ. ಏನ್ ವಾಕಿಂಗ್ ಗಿಕ್ಕಿಂಗ್ ಹೋಗಿದ್ದ? ವಾಕಿಂಗ್ ಅಲ್ಲೋ ಮಂಗ, ಮೀಟಿಂಗ್ ವಿತ್ ಟಾಕಿಂಗ್. ಮೀಟಿಂಗ್? ಮಿನಿಸ್ಟರ್ ಹತ್ರನಾ? ಮಿನಿಸ್ಟರ್ ಹತ್ರ ಮಾತಾಡಕ್ಕೆ? ಅವ್ರ ಹತ್ರ ಏನೈತೆ? ಇದ್ ಬದ್ದ ಆಸ್ತಿನೆಲ್ಲ ಹೆಂಡತಿಗೆ ಮಕ್ಕಳಿಗೆ ಪಾಮ ಇದ್ದೀರ ಹೆಸರಿಗೆಲ್ಲ ಬರೆದು ಬಿಟ್ಟು ಉಟ್ಕೊಂಡಿರೋ ಪಂಚನ ಒದ್ರುಬಿಟ್ಟು ವಿಧಾನಸೌಧ ಮುಂದೆ ಕುಂತವ್ರೆ. ತ್ಯಾಜ್ಯ ತೆಗಿತಾನ ನಿಮ್ ಮೀಟಿಂಗು? ಅದೆಲ್ಲ ಸುಮ್ ಸುಮ್ ಕೇಳ್ಬಿಡಕ್ ಆಯ್ತದ? ಅದಕ್ಕೆಲ್ಲ ಒಂದು ಫ್ಲಾಶ್ ಬ್ಯಾಕ್ ಐತೆ. ಫ್ಲಾಶ್ ಬ್ಯಾಕಾ? ಹಂಗಂದ್ರೇನು? ಅದು ಗೊತ್ತಿಲ್ವಾ? ಫ್ಲಾಶ್ ಬ್ಯಾಕ್ ಅಂದ್ರೆ ಸಿನಿಮಾದಲ್ಲಿ ಹೀರೋ ಹೀರೋಯಿನ್ ಆಡೋದಿಲ್ವಾ, ವಿಲನ್ ರೇಪ್ ಮಾಡೋದಿಲ್ವಾ, ಅದಕ್ಕೆ ಫ್ಲಾಶ್ ಬ್ಯಾಕ್ ಅಂತ ಕರೆಯೋದು. ನಂದು ಒಂದು ಫ್ಲಾಶ್ ಬ್ಯಾಕ್ ಐತೆ. ಬೆಂಗಳೂರಿನ ಮಹಾಜನಗಳೇ, ನನ್ನ ಬಂಧುಗಳೇ, ಅನ್ನದಾತರೇ, ಇದನ್ನ ನಾವು ಕಟ್ಟಿದ್ದು. ಇದನ್ನ ನಮ್ಮಪ್ಪ ಮಾರಬೇಕು ಅಂತ ಪ್ರಯತ್ನ ಪಟ್ಟು 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 ಪ್ರಾಣ ಬಿಟ್ಟ. ಆ ಹೊತ್ತಿನಿಂದ ನಾನಾದ್ರೂ ಮಾರಬೇಕು ಅಂತ ಹೇಳಿ ಪ್ರಯತ್ನ ಪಟ್ಟು ಪಟ್ಟು ಸರಿಯಾದ ರೇಟ್ ಸಿಗದೆ ಹಾಗೆ ಬಿಟ್ಟುಕೊಂಡು ಬಂದೆ. ಇದರ ರೇಟ್ ಎಷ್ಟು ಅಂತ ಗೊತ್ತಾ? ನಾನು ಕೇಳದಷ್ಟು ನೀವು ಕೊಟ್ಟಷ್ಟು. ನಾನು 10 ವರ್ಷದಿಂದ ಇದನ್ನ ಮಾರಬೇಕು ಅಂತ ಟ್ರೈ ಮಾಡ್ತಾನೆ ಇದ್ದೀನಿ. ಆದ್ರೆ ನನ್ನ ರೇಟ್ಗೆ ಸರಿಯಾದ ಗಿರಾಕಿನೇ ಸಿಗ್ತಾನೆ ಇಲ್ಲ. ಇದ್ರ ಬೆಲೆ ಎಷ್ಟು? 50 ಲಕ್ಷದಿಂದ 3 ಕೋಟಿ ರೂಪಾಯಿ. ತಗೋ ಬಿಡ್ರಿ ಬಿಡ್ರಿ ಬಿಡ್ರಿ. ಗುರು ಕಟ್ ಮಾಡಿದ್ರೆ ನೀವು ಇಲ್ಲಿದ್ದೀರಾ? ವಾ ಪ್ಲಾನು ಅಂದ್ರೆ ನಿಂದೇ ಗುರು. ಇದೇನು ಮಹಾ ಪ್ಲಾನು? ನನ್ನ ಚರಿತ್ರೆ ನಿಮಗಿನ್ನು ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ಲಾಲ್ ಬಾಗ್ನ ಲಕ್ನೋ ರಾಣಿಗೆ, ಕಬ್ಬನ್ ಪಾರ್ಕ್ನ ಕಲ್ಕತ್ತಾ ಉಗ್ರ ಸೇನನಿಗೆ, ಮೈಸೂರು ಬೃಂದಾವನ ರಜಪುತ್ ರಾಜನಿಗೆ ಮಾರ್ಬಿಟ್ಟಿದೀನಿ. ಅಲ್ಲ ಎಲ್ಲ ನಿಮ್ಮ ತಾತಂದಿರದು. ಯಾವ ಸರ್ಕಾರ ಅಂದ್ರೆ ಯಾರಯ್ಯ? ಜನತೆ. ಜನತೆ ಅಂದ್ರೆ ಯಾರು? ನೀವು, ನಾನು, ನಿಮ್ಮ ತಾತಂದಿರು, ನಮ್ಮ ತಾತಂದಿರು, ಅವರು, ಇವರು. ನಮ್ಮ ಸ್ವತ್ತು ನಾವು ಮಾರ್ಕೊಳ್ಳೋದಲ್ಲಿ ಏನ್ರಪ್ಪ ತಪ್ಪು? ತಪ್ಪೇ ಇಲ್ಲ. ನಾನೇನು ಮಹಾ ಮಾಡಬಾರ್ದು ಮಾಡ್ಬಿಟ್ಟೆ ಅಂತ ಕರ್ಕೊಂಬಂದ್ರಪ್ಪ? ವಿಧಾನಸೌಧ ಮಾರಣ ಅಂತ ಹೋದೆ.
ಅದೇ ಒಂದು ದೊಡ್ಡ ತಪ್ಪು ಅಂತ ತಿಳ್ಕೊಂಡು ಕರ್ಕೊಂಡ್ಬಂದು ಒಳಗಡೆ ಹಾಕ್ಬಿಟ್ಟು ನಾನದನ್ನು ಇವತ್ತಲ್ಲ ನಾಳೆ ಮಾರೇ ಮಾರ್ತೀನಿ. ಅದಕ್ಕಿಂತ ಒಂದು ದೊಡ್ಡ ಪ್ರಾಪರ್ಟಿ, 10 ವರ್ಷದಿಂದ ಪ್ರಯತ್ನ ಪಡ್ತಾನೆ ಇದ್ದೀನಿ ಹೇಗಾದ್ರೂ ಮಾಡಿ ಮಾರಬೇಕು ಅಂತ, ಆದ್ರೆ ಪಲ್ಟಿ ಹೊಡಿತಾನೆ ಇದ್ದೀನಿ. ಅದ್ಯಾದಣ್ಣ ಅದು? ಅದ ಈ ಜೈಲು. ಅಮ್ಮ ಮುರ್ದಲ್ಲ ಸೊಂಟಾನ ಬಾಯಿ ಮುಚ್ಕೊಂಡ್ ಮಲ್ಕೊಳ್ರ, ಕಾಲ್ ಕರ್ಕೊಂಡ್ ಜಳ್ಕೊ ಹೋಗ್ತಾನೆ ಇಷ್ಟೆಲ್ಲ. ಅಯ್ಯೋ ನಿಂಗೇನೆ ಗೊತ್ತು, ಯಾವತ್ತಾದ್ರೂ ಮೊದಲು ತಿನ್ನಿದ್ದಾನೆ ನಿನಗ್ ಗೊತ್ತಾಗೋದು. ಅಮ್ಮ ಸಗಣೆ ಸೊಳ್ಳೆ ಎರಡು ಒಟ್ಟೋಟ ಕಟ್ಟವಲ್ಲಪ್ಪ. ಅಯ್ಯೋ ಅಪ್ಪ ಮುರಿದ್ನಲ್ಲ ಕಾಲ್ನ. ಅಯ್ಯೋ ಅಣ್ಣ ಕಾಲ್ ನೋವುತ್ತಲ್ಲೋ, ಕಾಪಾಡ್ರು ಮುರಿದ್ನಲ್ಲ ಕಾಲ್ನ. ಏನೋ ಬಿದ್ಗಳಕ್ ಆಗಲ್ವೇನ್ರ? ಸರ್ ಏನ ಬೀಡಿ ಕೊಡ್ತೀರಾ? ಯಾವಾಗ ನೋಡಿದ್ರು ಬೀಡಿ ಬೀಡಿ ಅಂತ ಹಲ್ಗಿಂತ ಇರ್ತೀಯಲ್ಲ. ಗಂಟೆ ಹತ್ತಾಯ್ತು, ತಂಬೂರಿ ಮುಚ್ಕೊಂಡ್ ಮಲ್ಕೊಳತ್ತಾನೆ. ಎಲ್ರಾಗ ನನಗೂ ಜೀವಾವಧಿ ಶಿಕ್ಷೆ ಬದಲು ಗಲ್ ಶಿಕ್ಷೆ ಆಗಿದ್ದಿದ್ರೆ ಈಗ ಬದುಕಿದ್ದು ಸತ್ತು ಹೆಣದಾಗಿರೋ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಏನ್ ಸರ್ ಈ ಜೀವಾವಧಿ ಶಿಕ್ಷೆನ ಗಲ್ ಶಿಕ್ಷಕ್ ಬದಲಾಯಿಸಕ್ಕಾಗಲ್ವಾ? ಬುದ್ಧಿಗಿದೆ ಐತಾನೆ ನಿಂಗೆ. ಅಲ್ಲಯ್ಯ ಎಲ್ರು ಗಲ್ ಶಿಕ್ಷೆ ಬೇಡ ಬೇಡ ಅಂತ ಬಡ್ಕೋತಾ ಇದ್ರೆ ನೀನ್ ಗಲ್ ಶಿಕ್ಷೆ ಬೇಕು ಅಂತ ಕೇಳ್ತಿಯಲ್ಲಯ್ಯ, ಹೋಗಿ ತಪ್ಪು ಮಲ್ಕೊಳಯ್ಯ. ನಾನ್ ಹೇಳಿದ ಆಗಲ್ಲ ಸರ್, ಅದು ಜೀವಮಾನ ಎಲ್ಲ ಜೈಲ್ನಲ್ಲಿ ಕೊಳಿತಾ ಇರ್ಬೇಕಲ್ಲ. ಐ ಡೋಂಟ್ ವಾಂಟ್ ಎನಿ ಎಕ್ಸ್ಕ್ಯೂಸಸ್. ಜೈಲಿನಿಂದ ತಪ್ಪಿಸ್ಕೊಂಡಿರೋ ಕೈದಿಗಳು ತಾವು ತಪ್ಪಿಸ್ಕೊಳ್ಳೋದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ತಯಾರಿನ ಜೈಲಿನ ಒಳಗಡೆ ಇದ್ದುಕೊಂಡೇ ಮಾಡಿದ್ದಾರೆ. ಅದಕ್ಕೆ ಬೇಕಾದ ಬಾಂಬು ಕೈಮಾಬುಗಳನ್ನ ಶೇಖರಿಸಿದ್ದಾರೆ. ಬಿಗಿಯಾದ ಪೊಲೀಸ್ ಬಂದೋಬಸ್ತ್ ಇದ್ರು, ಪೊಲೀಸ್ನವರ ಕಣ್ಣಿಗೆ ಮಣ್ಣಿರ್ತಿದ್ದಾರೆ ಅಂತಂದ್ರೆ ಇಟ್ಸ್ ಅನ್ ಇನ್ಸಲ್ಟ್ ಟು ದಿ ಎಂಟೈರ್ ಡಿಪಾರ್ಟ್ಮೆಂಟ್. ಅವರ ಬುದ್ಧಿವಂತಿಕೆ ಮುಂದೆ ನಾವೆಲ್ಲರೂ ತಲೆ ತಗ್ಗಿಸೋಕಾಗಿದೆ. ಐ ಆಮ್ ಸಾರಿ ಸರ್, ನಾನು ಡ್ಯೂಟಿ ಮೇಲಿದ್ದಾಗ ಒಬ್ಬ ಕೈದಿ ತಪ್ಪಿಸ್ಕೊಂಡಿರೋದು ಇದೇ ಫಸ್ಟ್ ಟೈಮ್, ಅಂಡ್ ಇಟ್ ವಿಲ್ ಬಿ ದ ಲಾಸ್ಟ್ ಟೈಮ್. ಅವನೆಲ್ಲೇ ಇರಲಿ, ಯಾವ ರೂಪದಲ್ಲೇ ಇರಲಿ, ಇನ್ನು 24 ಗಂಟೆ ಒಳಗೆ ಮತ್ತೆ ಹಿಡಿದು ಅವನ್ನ ಜೈಲ್ಗೆ ಹಾಕ್ತೀನಿ. ಐ ಪ್ರಾಮಿಸ್ ಯು ಸರ್, ಜಸ್ಟ್ ಗಿವ್ ಮಿ 24 ಅವರ್ಸ್.
All right. Go ahead. Thank you, sir. ತಪ್ಪಿಸ್ಕೊಂಡೋಗಿದ್ದಾನೆ ಅಂತ ಯಾವ ಉದ್ದೇಶಕ್ಕಾಗಿ ತಪ್ಪಿಸ್ಕೊಂಡೋಗಿದ್ದಾನೆ? ಡಬ್ಲ್ಯೂ ಎಕ್ಸ್ ರಾಜಾರಾಮ್ನ ಕೊಲ್ಲೋದಿಕ್ಕೆ. ಡಬ್ಲ್ಯೂ ಎಕ್ಸ್ ರಾಜಾರಾಮ್ ಡಬ್ಲ್ಯೂ ಎಕ್ಸ್ ಟೇಕಿಂಗ್. ನಾನು ಮೋಹನ್ ಮಾತಾಡ್ತಿರೋದು. ಯಾವ ಮೋಹನ್? ನಿನ್ನ ಸಮಾಧಿ ಮಾಡಕ್ ಬಂದಿರೋ ಮೋಹನ್. ಜೈಲಿಂದ ಹ್ಯಾಕ್ ಫೋನ್ ಮಾಡಕ್ ಸಾಧ್ಯ ಅಂತ ಆಶ್ಚರ್ಯ ಪಡ್ತಾ ಇದೀಯ? ರೆಡಿ ಫೋಲ್, ನಾನು ಜೈಲಿಂದ ಆಗ್ಲೇ ತಪ್ಪಿಸ್ಕೊಂಡ್ ಬಂದಾಯ್ತು. ಈಗ ನಿನ್ ಸಮಾಧಿ ಕಟ್ಟೋದಷ್ಟೇ ಬಾಕಿ. ಇನ್ ಇಪ್ಪತ್ನಾಲ್ಕು ಗಂಟೆ ಮಾತ್ರ ನಾನು ಬದುಕಿರ್ತೀಯ. ಓನ್ಲಿ 24 hours. 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 ಸಾಹೇಬ್ರ ಕಣ, ಮೋಹನ್ ಬಂದೇನೆಯ? ಇಲ್ಲ ಸರ್. ಬರ್ಬೋದು, ಕಾಯ್ತಾ ಇರಿ. ಸರಿ ಸರ್. ಈ ನನ್ನ ಮಕ್ಕಳು ಜೈಲಿಂದ ತಪ್ಪಿಸ್ಕೊಂಡ್ಬಿಡ್ತಾರೆ, ನಮ್ದೊಳ್ಳೆ ನಾಯಿ ಪಾಡಾಗೋಯ್ತಲ್ಲ. ಅವ್ನು ಯಾವಾಗ ಬರ್ತಾನೋ ಏನೋ, ನಮ್ ಇನ್ಸ್ಪೆಕ್ಟರ್ ಅಂತೂ ಬುದ್ಧಿ ಇಲ್ಲ, ಹೇಳ್ಬಿಟ್ಟ ನಿದ್ದೆ ಬರ್ತಾಯ್ತು. ಬಾರ ಟೀ ಕುಡ್ಕೊಂಡ್ ನೋಡಿ. ಶರೀರ ಕೃಶವಾಗೆ ಇರ್ಬೋದಮ್ಮ, ಆದ್ರೆ ಎದೆಯಲ್ಲಿ ಹತ್ಕೊಂಡು ಉರಿತಾ ಇರೋ ಬೆಂಕಿ ಆರೋದು ಆ ಡಬ್ಲ್ಯೂ ಎಕ್ಸ್ ರಾಜಾರಾಮನ್ ಕೊಂದ ಹಾಕಿದ ಮೇಲೆನೆ. 24 ಗಂಟೆ ಒಳಗೆ. ಮೋಹನ್ ಏನ್ ಹೇಳ್ತಿದ್ಯೋ ನೀನು? ಇಷ್ಟು ದಿವಸ ರಾಜಾರಾಮ್ ಎಲ್ರ ಹಣೆ ಬರಹನ ಬರಿತಾ ಇದ್ದ, ಆದ್ರೆ ಇವತ್ತು ನಾನು ಅವನ ಹಣೆ ಬರಹನ ಅಳಿಸ್ತೀನಿ. ನೀನು ಅವನ ಹಣೆ ಬರಹನ ಅಳಿಸ್ತಾ ಇಲ್ವೋ, ನಮ್ ವಂಶದ ಹಣೆ ಬರಹನ ಅಳಿಸ್ತಾ ಇದೀಯ. ಮುಂದೆ ಈ ಮನೆ ದೀಪನ ಹಚ್ಚಿ ಬೆಳಗೋರು ಯಾರೋ ಅಮ್ಮ. ಇದ್ದ ನಂದ ದೀಪಾನೇ ಆರ್ ಹೋದ್ಮೇಲೆ ಬೇರೆ ಯಾವ ಹಣತೆ ಹಚ್ಚಿದ್ರು ಈ ಮನೇಲಿ ಮೊದಲಾಗಿ ಬೆಳಕಾಗೋದಿಲ್ಲಮ್ಮ. ಜಾನು ಬಿಟ್ಟು ಹೋದ್ ನೆನಪಿನ ಬೆಳಕೆ ಈ ಕತ್ಲೆಗೆ ದಾರಿ ದೀಪ, ಅನ್ಯಾಯದ ಹತ್ಯೆ ಜಾನಕಿ ಆತ್ಮಕ್ಕೆ ಶಾಂತಿ. ಅಮ್ಮ
ನಾನು ಒಂದು ಆಸೆ ನೆರವೇರಿಸ್ಕೊಡ್ತೀಯ? ಏನ್ ಹೇಳಪ್ಪ? ನಾನ್ ಸತ್ ಮೇಲೆ ನನ್ನ ಜಾನಕಿ ಪಕ್ಕದಲ್ಲೇ ಸಮಾಧಿ ಮಾಡ್ತೀಯಮ್ಮ? ನನ್ನ ಕೋರಿಕೆ ನಾನು ನೆರವೇರಿಸ್ಕೊಡ್ತೀಯ ಹೇಳಮ್ಮ? ಹೇಗೂ ನಡೆಸ್ಕೊಡ್ಲಿ, ಹೇಗಪ್ಪ ನಡೆಸ್ಕೊಡ್ಲಿ ಮೋಹನ್? ನಿನಗೆ ಜೀವಾವಧಿ ಶಿಕ್ಷೆ ಆಗಿದ್ದಕ್ಕೆ ಅಂತೂ ನನ್ ಮಗ ಬದುಕಿದ್ದಾನಲ್ಲ, ಒಂದು ದಿವಸನಾದ್ರೂ ಅವನ್ ಮುಖ ನೋಡ್ಬೋದಲ್ಲ ಅಂತ ನಾನು ಇಷ್ಟು ದಿವಸ ಬದುಕಿದ್ದೆ. ಈಗ ನಿನ್ನ ನೇಣು ಹಗ್ಗ ಕೊಟ್ಟು ನಾನು ಹೇಗೋ ಬದುಕಿರ್ಲಿ, ಹೇಗಪ್ಪ ಬದುಕಿರ್ಲಿ? ನನ್ನ ಆಸೆ ನೆರವೇರಿಸ್ಕೊಡಕ್ಕಾದ್ರು ಬದುಕಿರ್ಲೇಬೇಕು, ಬದುಕಿರ್ಲೇಬೇಕು. ಸಿಂಹದಂತ ಸಿಪಾಯಿಗಳ ಮುಷ್ಟಿಯಿಂದ ಮೂರಾಳುದ್ದ ಎತ್ತ ಇರೋ ಜೈಲ್ ಕಾಂಪೌಂಡ್ ಹಾರಿ ತಪ್ಪಿಸ್ಕೊಂಡು ಬಂದು ಅಷ್ಟೈಶ್ವರದ ವಜ್ರಕೋಟೆ ಒಳಗಿರೋ ಈ ಡಬ್ಲ್ಯೂ ಎಕ್ಸ್ ಫೋನ್ ಮಾಡಿ 24 ಗಂಟೆಗಳ ಕೊಲ್ತೀನಿ ಅಂತ ಹೆದರ್ಸದ್ನಲ್ಲ ಅವನಯ್ಯ ನಿಜವಾದ ವೀರ ಶೂರ. ಏನ್ ಸರ್ ಹೋಗಿ ಹೋಗಿ ಆ ತರ್ಲೇನ್ ಶೂರ ಅಂತಿದಿರಲ್ಲ ಸರ್, ನನ್ ಕ್ಯಾರೆಕ್ಟರೇ ಅರ್ಥ ಮಾಡ್ಕೊಳ್ಳಲ್ಲ ಅಂತಿರಲ್ಲ ಅಲ್ರಯ್ಯ. ನಮ್ ಶತ್ರು ಶಕ್ತಿಶಾಲಿಯಾಗಿದ್ದು ಸ್ವಲ್ಪ ಮುಟ್ಟಾಳ್ತನ ಅವನಲ್ಲಿದ್ರೆ ಅವನನ್ನು ಈಜಿಯಾಗಿ ಕದೆ ಬಡಿಬಹುದು. ಅದೇ ನಮ್ ಶತ್ರು ಬಲಹೀನನಾಗಿದ್ದು ಅವನಲ್ಲಿ ಸ್ವಲ್ಪ ಚಾಣಕ್ಯ ಬುದ್ಧಿ ಇದ್ರೆ ಅವನ್ನ ಹೋಗಿ ಚಾಣಕ್ಯ ಅಂತಿದ್ರಲ್ಲ ಸರ್, ಅವನೊಬ್ಬ ಇಲಿ. ಅವನ್ ಹುಲಿನೋ ಇಲಿನೋ ನಾವ್ ಅವನು ಬೇಟೆ ಆಡ್ಬೇಕಾ ಇಲ್ಲ ಬೆಕ್ಕಿನಾಗಿ ಹೊಂಚಾಕಿ ಹಿಡಿಬೇಕಾ ಅದನ್ನ ಯೋಚನೆ ಮಾಡ್ರಯ್ಯ. ಈಗ ಅವನ್ ನನ್ನ ಕೊಟ್ಟರು 24 ಗಂಟೆ ಅವಧಿ ನಾನ್ ನಿಮಗೆ ಕೊಡ್ತಾ ಇದ್ದೀನಿ. ನಾಳೆ ರಾತ್ರಿ ನನ್ನ ಬರ್ತಡೇ, ನಾನ್ ಕೇಕ್ ಕತ್ತರಿಸೋದಕ್ ಮುಂಚೆ ನೀವು ಅವನ್ ಕತ್ತರಿಸ್ಬೇಕು, ಇಲ್ಲ ಅಂದ್ರೆ ನಾವು ನಿಮ್ ಕ್ಯಾರೆಕ್ಟರೇ ಅರ್ಥ ಮಾಡ್ಕೊಂಡಿಲ್ಲ ಅಂತ ಅರ್ಥ. ಎಕ್ಸಾಕ್ಟ್ಲಿ. ನೀವು ನಿನ್ನ ಅಳಿಯ, ಜೀವನದಲ್ಲಿ ಒಂದ್ಸಲಾನು ನನ್ನ ನೋಡಿ ಮಾತಾಡ್ತಿದ್ರು ನನ್ನ ಆತ್ಮ ಜೊತೆಲಿ ಬೆಸ್ಕೊಂಡಿದ್ದೀನಿ ಅಂತ ಸತ್ಯಾನೆ ನಾಚ್ಕೊಳಾಗಿ ಸುಳ್ಳು ಸಾಕ್ಷಿ ಹೇಳಿದ್ಲ ನಿನ್ ಮಗಳು ಕೋಕಿಲ, ಅವಳ ಪರಿಚಿತ ಗಂಡ ನಾನೇ. ಎಲ್ಲಿ ನಿನ್ ಮಗಳು, ಎಲ್ಲಿ ಅವಳು ಹೇಳು? ನೀನ್ ನನ್ ಮಗಳು ತಾನೇ ಬೇಕು, ಬನ್ನಿ ನನ್ನ ಜೊತೆ, ಬನ್ನಿ ನನ್ನ ಜೊತೆ. ಇವಳೇ ನನ್ ಮಗಳು, ಈಗ ಚಿರುನಿದ್ರೆಯಲ್ಲಿದ್ದಾಳೆ. ಯಾಕೆ ಸತ್ಲು ಹೇಳ್ತೀನಿ? ಆವತ್ತು ನಾನ್ ಮಾಡಿದ ಉಪಕಾರಕ್ಕೆ ಕೊಡೋ ಪ್ರತಿಫಲನ ಇದು. ನಾಲ್ಗೆ ಮೇಲೆ ಸತ್ಯ ಇದೆ, ಆ ಸತ್ಯ ನಾಳೆ ನನ್ ಸಮಾಧಿ ಮಾಡುತ್ತೆ. ಅದಕ್ಕೆ ಈಗ ನಾನ್ ನಿನ್ ಸಮಾಧಿ ಮಾಡ್ತೀನಿ. ಹಣದಾಸೆಗೋಸ್ಕರ ಆವತ್ತಿನ ದಿವಸ ಸುಳ್ಳು ಸಾಕ್ಷಿ ಹೇಳಿದ್ಲು, ಆದ್ರೆ ಆ ಹಣ ಅವಳು ಕೈ ಸೇರೋದ್ರೊಳಗೆ ಅವಳು ಹೆಣವಾಗಿದ್ಲು. Ha ha ha!
ನಾನು ಬೇಕಾದ್ರೆ ನೀನು ಇಲ್ಲೇ ಹೂತಾಕ್ಬಿಡ್ಬೋದು. ಆದ್ರೆ ನನಗೆ ಬೇಕಾಗಿರೋದು ನಿನ್ನ ಯಜಮಾನನ ಹೆಣ. ಹೋಗಾತಿರ್ಬೋಕಿ ನನ್ನ ಮಗನ್ ಹೇಳು. ನಾಳಿದ್ ಪೇಪರ್ ಅಲ್ಲಿ ಬರೋದು ಅವ್ನು ಹುಟ್ಟಬ್ಬದ ವಿಷಯ ಅಲ್ಲ, ಅವನ್ ಸಾವಿನ ಸುದ್ದಿ ಅಂತ. ಹೋಗು. ನೀನ್ ಯಾರನ್ನ ಕೊಲ್ಬೇಕು ಅಂತ ಪ್ರಯತ್ನ ಪಡ್ತಿದ್ಯೋ ಅವನೇ ನಿನಗೆ ಪಿಸ್ತೂಲ್ ಕಳಿಸಿದ್ದಾನೆ. ಅವನ್ನ ಕೊಲ್ಲೋದಕ್ಕೆ ಎಲ್ಲರೂ ಇಷ್ಟಪಡ್ತಾರೆ, ಆದ್ರೆ ಆ ರೀತಿ ಆಸೆ ಪಡೋರೆಲ್ಲ ಗಂಡಸರಲ್ಲ. ತಗೋ. ಏನ್ ಸರ್ ಇದು? ಆಸೆ ಕೊಟ್ಟು ಆಸ್ಟ್ರೇಲಿಯಾದಿಂದ ಈ ಕುದುರೆ ತಂದ್ರಿ, ರೇಸ್ ಅಲ್ಲಿ ಒಂದೇ ಒಂದ್ಸಲ ಸೋತದಕ್ಕೆ ಕುಂದ್ಬಿಡದ? ನನ್ನ ಹದ್ದಲ್ಲಿ ಯಾವುದೇ ಪ್ರಾಣಿ ಆಗ್ಲಿ ವ್ಯಕ್ತಿ ಆಗ್ಲಿ ಸೋತ್ರೆ ನಾನ್ ಕೊಡೋ ಬಹುಮಾನ ಒಂದೇ, ಸಾವು. ಸರ್ 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 ಸರ್, ನಿನ್ನೆ ರಾತ್ರಿ ಸ್ಮಶಾನದಲ್ಲಿ ಮೋಹನ್ ನೋಡಿ ಸರ್, ಕೊಲ್ಲೋದಕ್ಕೆ ಎಷ್ಟೋ ಪ್ರಯತ್ನ ಪಟ್ಟೆ ಸರ್, ಆಗ್ಲಿಲ್ಲ ಸರ್. ಏನಾದ್ರೂ ಅಲ್ಲಿ ಇವತ್ತು ಅವನು ಮುಗಿಸ ಬಿಡ್ತೀನಿ ಸರ್. ಸರ್, ದಿವಸಕ್ಕೆ ಒಂದು ಕೊಲೆಗಿಂತ ಹೆಚ್ಚಿಗೆ ಮಾಡೋ ಅಭ್ಯಾಸ ನನಗಿಲ್ಲ. ಈ ಕುದುರೆನ ನೀನೇ ಕೊಂದು ಬಿಡು. ಯು ಡೋಂಟ್ ವರಿ ಸರ್, ಇನ್ ಮುಂದೆ ನಿಮ್ ಲೈಫ್ ನ ಕಾಪಾಡೋ ಜವಾಬ್ದಾರಿ ನಮ್ ಡಿಪಾರ್ಟ್ಮೆಂಟ್ ಬಿಟ್ಬಿಡಿ. ನಿಮ್ ಕಾರಿನ ಹಿಂದೆ ಮುಂದೆ ನಮ್ ಜೀಪ್ ಸ್ಕ್ವಾಡ್ ಇರುತ್ತೆ, ಇಬ್ರು ಎಸ್ಸೆಗಳು ಮಫ್ತಿಲಿ ನಿಮ್ ಜೊತೆ ಕಾರಲ್ಲೇ ಬರ್ತಾರೆ. ನನ್ ಸಾವಿನ ಬಗ್ಗೆ ನನ್ ಯೋಚನೆ ಇಲ್ಲ ಎಸ್ಪಿಗಳೇ, ಮುಂದೆ ನಾನಿಲ್ದೆ ಈ ಸಮಾಜದ ಗತಿ ಏನು ಅಂತ. ಥ್ಯಾಂಕ್ಸ್. ಹೆಣ್ಣು ಮಕ್ಕಳ ಉದ್ಧಾರಕ್ಕೋಸ್ಕರ ನಾನು ಎಷ್ಟೊಂದು ಯೋಜನೆಗಳನ್ನ ಹಾಕೊಂಡಿದ್ದೆ, ಎಲ್ಲ ಅರ್ಧಂಬರ್ಧ ಆಗೋಯ್ತಲ್ಲ ಅಂತ. ನೋಡಿ ಎಸ್ ಪಿಗಳೇ, ಈ ಕ್ರಿಮಿನಲ್ಸ್ನ ಅವರಿಷ್ಟಕ್ಕೆ ಬಿಟ್ಬಿಟ್ರೆ ನಾಳೆ ನ್ಯಾಯದ ಗತಿ ಏನು ಅಂತ. ಅನ್ಯಾಯನ ತಾಳಿ ಮಾಡಿಕೊಂಡು ಇಷ್ಟ ಬಂದ ಹುಡುಗಿರ್ ಕುತ್ತಿಗೆ ಕಟ್ಬಿಟ್ರೆ ನಾಳೆ ಆ ಹುಡುಗಿರ ಗತಿ ಏನು ಅಂತ. ನೋ, ಹೀಗಾಗೋಕ್ ನಾನ್ ಬಿಡಲ್ಲ. ಕೊಲೆಗಾರನ ಹಿಡಿದು ದಂಡಿಸಿ ಅವ್ರಿಗೆ ನ್ಯಾಯ ನೀತಿ ಧರ್ಮದ ಬಗ್ಗೆ ತಿಳುವಳಿಕೆ ಬರೋ ಹಾಗೆ ಮಾಡಬೇಕು. ಇದಕ್ಕೆ ನಿಮ್ ಸಹಾಯ ನನಗೆ ಬಹಳ ಮುಖ್ಯ. ನಿಮ್ ಜೊತೆ ನಾವು ಸಹಕರಿಸ್ತೀವಿ ಸರ್. ಥ್ಯಾಂಕ್ ಯು. ಯಾರೋ ನಾ ಯಾರೋ ತಿಳಿಸುವೆ,
ನಿಜರು ನಿಜಂಬ ಬಿಡಿಸುವೆ ಜನಕ್ಕೆ ಹೆದರದೆ ಜಗಕ್ಕೆ ತಿಳಿಸುವೆ ನಿನಗೆ ತಿಳಿಯದೆ ಛಲದೆ ಗೆಲ್ಲುವೆ ಸಂಗಾತಿ ಇವನಲ್ಲಿ ನನ್ನ ಬದುಕಲಿ ಸುಖ ಶಾಂತಿ ನೀ ಯಾಡಿ ಕಾಡಿದೆ ನನ್ನ ಸರಿಯೇನು ನಾನೀಗ ಕಾಣದೆ ನಿನ್ನ ಬಿಡುವೇನ ಇಜರು ಇಜಂಬ ತುಳಿಯು ಬೇದರ ಪಪ್ಪ ನಿನಗೆ ಬಿಡು ಬೆನ್ನ ಬೆದರಲ್ಲ ಉಂಡಾಡ ಇನ್ನು ಮುಂದೆಯು ನಡೆಯಲ್ಲ ಗುಂಡಿದ್ದು ನನ್ನ ಕೊಂಡರು ಬಿಡನಲ್ಲ ಆ ದೇವ್ರೇ ಅಡ್ಡ ಬಂದರು ಉಳಿಸಲ್ಲ ಅರೆವಾರು ಎಲ್ಲ ಬಿಟ್ಟು ನಿಜವೆಲ್ಲ ನಿಮ್ಗೆ ಗೊತ್ತು ಬಿಗಿ ಕಾವಲೆ ಕುಸುತ್ತ ಜಯ ಬೇರಿ ನಂದೆ ಗೊತ್ತ ಜನಕ್ಕೆ ಹೆದರದೆ ಜಗಕ್ಕೆ ತಿಳಿಸುವೆ ಯಾರು ನಾ ಯಾರೋ ತಿಳಿಸುವೆ ಈ ಜೋರು ಈ ಜಂಬ ತುಳಿಯುವೆ ನೀವಾ ಇನ್ಸ್ಪೆಕ್ಟರ್ ಯಾರು ಲೈಟ್ ಆಫ್ ಮಾಡಿದ್ದು ನಾನೇ ಸರ್ ಮೋಹನ್ ಕತ್ಲ ಸುಲಭ ಹಿಡಿಯಬಹುದು ಅಂತ ನಾನೇ ಹೇಳಿ ಮಾಡಿದ್ದೆ ಸರ್ ಮೋಹನ್ ಅಷ್ಟು ಸುಲಭವಾಗಿ ಸಿಕ್ಬಿಡ್ತಾನ ಯು ಸ್ಪಾಯ್ಲ್ಡ್ ಮೈ ಪ್ಲಾನ್ಸ್ ಹಲೋ ಸ್ವಪ್ನ ಏನಮ್ಮ ಇದು ಇವತ್ತಿಡೀ ಬೆಂಗಳೂರು ಸಿಟಿನೇ ಈ ಡಬ್ಲ್ಯೂ ಎಕ್ಸ್ ರಾಜಾರಾಮ್ ಹುಟ್ಟಬ್ಬನ ಎಲ್ಲೆಲ್ಲಿ ಹೇಗೆ ಹೇಗೆ ಆಚರಿಸ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ನೀನ್ ಸಪ್ಪಗೆ ಬರ್ತಾ ಇದೆಯಲ್ಲ ಯಾಕೆ ನನ್ನ ಬರ್ತಡೆ ಆಚರಿಸಕ್ ನಿಂಗೆ ಇಷ್ಟ ಇಲ್ವಾ ಹಾಗೇನಿಲ್ಲ ಸರ್ ಇವತ್ತು ರಾಖಿ ಕಟ್ಟೋ ದಿನ ಅಣ್ಣನ್ಗೆ ರಾಖಿ ಕಟ್ಟಬೇಕಾಗಿತ್ತು ಅಲ್ಲಿ ಇನ್ನೂ ಬಂದಿರ್ಲಿಲ್ಲ ಅದಕ್ಕೆ ಹುಡ್ಕೊಂಡ್ ಬಂದೆ ನಿಮ್ಮ ಅಣ್ಣ ಸದ್ಯಕ್ಕೆ ಬರೋ ಹಾಗಿಲ್ವಲ್ಲಮ್ಮ ಯಾಕೆ ಎಲ್ಲಿಗಾದ್ರೂ ಕಳಿಸಿದ್ದೀರಾ ಹೌದು ನಾನು ಹೋಗಕ್ಕಾಗಲ್ಲ ನೋಡು ಅದಕ್ಕೆ ಅವನ್ ಸ್ವಲ್ಪ ದೂರ ಕಳಿಸಿದ್ದೀನಿ ನನ್ನ ಬದಲು ಯಾರಾದ್ರೂ ಹೋಗ್ಲೇಬೇಕಲ್ಲ ಸರ್ ನಾನು ಮಾತು ಕೇಳಿದ್ರೆ ನೀ ತಪ್ಪು ತಿಳ್ಕೊಳ್ಳಲ್ಲ ತಾನೆ ತಪ್ಪು ತಿಳ್ಕೊಳ್ಳೋ ಜಾಯಮಾನ ನಂದಲ್ಲ ಏನ್ ಕೇಳು ಸರ್ ಇವತ್ತು ನೀವೇ ನಮ್ಮ ಅಣ್ಣನ ಸ್ಥಾನದಲ್ಲಿ ನಿಂತ್ಕೊಂಡು ರಾಖಿ ಕಟ್ಟೋಕೆ ಪರ್ಮಿಷನ್ ಕೊಡ್ತೀರಾ ಸರ್ ಪ್ಲೀಸ್ ನಾನಾ ಓ ಎಸ್ ಇದುವರೆಗೂ ಯಾವುದೇ ಹೆಣ್ಣು ನೀವು ನನ್ನ ಅಣ್ಣ ಆಗ್ಬೇಕು ಅಂತ ಕೇಳೋ ಧೈರ್ಯನೇ ಮಾಡ್ಲಿಲ್ಲ ಆದ್ರೆ ಇವತ್ ನೀನ್ ಮಾಡ್ದೆ ನಿನ್ ಧೈರ್ಯಕ್ಕೆ ನಾನು ಮೆಚ್ಚಿ ರಾಖಿ ಕಟ್ಟೋಕೆ ಪರ್ಮಿಷನ್ ಕೊಡ್ತೀನಿ
ಗಾಡ್ ಬ್ಲೆಸ್ ಯು. ಈ ರಾಖಿ ಯಾರಿಗೆ? ಅದು ಇನ್ನೊಬ್ಬ ನನಗೆ. ಸರ್ ಸರಿ ಇಟ್ಕೋ, ಬಂದ ಕಟ್ಟು. ಬರ್ತೀನಿ ಸರ್. ನಿನ್ನ ಗುರಿ ತಲುಪಕ್ ಮುಂಚೆ ನೀನ್ ಸೋಲ್ತಿ ಅಂತ ನನಗೆ ಚೆನ್ನಾಗ್ ಗೊತ್ತಿತ್ತು. 24 ಗಂಟೆ ಒಳಗೆ ನಿನ್ನ ಸೆರೆ ಹಿಡಿತೀನಿ ಅಂತ ಹೇಳಿದ್ದೆ, ಆದ್ರೆ ನಾನು 8 ಗಂಟೆ ಮುಂಚೆನೆ ಸೆರೆ ಹಿಡಿದಿದ್ದೀನಿ ಮಿಸ್ಟರ್. ಇನ್ನು ನನ್ನಿಂದ ತಪ್ಪಿಸ್ಕೊಳಕ್ ಸಾಧ್ಯ ಇಲ್ಲ. ಕಮಾನ್, ಆ ಪಿಸ್ತೂಲ್ ಕೊಡು. ಟೇಲರ್ ಸರ್, ನನ್ನ ದಾರಿ ಕಟ್ಟ ಬರಬೇಡಿ ಪ್ಲೀಸ್. ಎಕ್ಸ್ಕ್ಯೂಸ್ ಮೀ ಮೇಡಮ್, ಈ ಕಡೆ ಒಬ್ಬ ಕೈದಿ ತಪ್ಪಿಸ್ಕೊಂಡ್ಬಂದ, ಒಳಗಡೆ ಏನಾದ್ರೂ ಬಂದ? ಇನ್ಯಾರು ಬರ್ತಾರೆ? ನಾನು ಈಗ ತಾನೇ ಬಾಗಿಲು ತೆಗೆದು ಒಳಗೆ ಬರ್ತಿದ್ದೀನಿ. ಒಳಗೆ ಉಸ್ಕೊಳಕ್ಕೆ ಹೇಗೆ ಸಾಧ್ಯ? ಬಂದ್ರೆ ನಮ್ಗೆ ಇನ್ಫಾರ್ಮ್ ಮಾಡಿ. ಶೋರ್. ಥ್ಯಾಂಕ್ ಯು. ಅರೆ, ಹಿತ್ತಲ್ ಬಾಗಿಲು ಓಪನ್ ಆಗಿದೆಯಲ್ಲ ಅಣ್ಣ. ಕಲ್ಲ, ನನ್ನ ಆಟ ಆಡ್ಸೋಕೆ ಲವ್ಸ್ಕೊಂಡಿದ್ಯಾ? ಬಾಯಿಲಿ ನಿನ್ನ ಹೌದು, ನಿಮ್ ಅಣ್ಣನ್ ಕೊಂದು ನಾವಲ್ಲ, ನಮ್ ಬಾಸ್. ಈಗತ್ತು ಪ್ರಯೋಜನ ಇಲ್ಲ ಸ್ವಪ್ನ, ನಿಜ ಗೊತ್ತಾದ್ಮೇಲೆ ನಾವು ನಿನ್ನನ್ನು ಉಳಿಸಿದ್ರೆ ಬಾಸ್ ನಮ್ಮನ್ನು ಉಳಿಸಲ್ಲ. ನಾವು ನಿನ್ನ ನೋವಾಗದೇ ಇರೋ ಹಾಗೆ 2 ಸೆಕೆಂಡ್ ನಲ್ಲಿ ಸಾಯಿಸ್ತೀವಿ.
ಎರಡು ಸೆಕೆಂಡ್ ಅಲ್ಲ ನಾಯಿಗಳ, ನಿಮ್ಮಂಥವ್ರಿಗೆ ಒಂದು ಸೆಕೆಂಡೇ ಸಾಕು. ಹೆದರ್ಕೋಬೇಡ, ನೀನು ನನ್ನ ತಂಗಿ ಇದ್ದಾಗೆ ನಾನು ಇಲ್ಲಿಗೆ ಬಂದಿರೋದು ನಿನ್ನ ಕೊಲ್ಲಕ್ಕಲ್ಲ, ಆ ಡಬ್ಲ್ಯೂ ಎಕ್ಸ್ ರಾಜಾರಾಮನ ಆಟಕ್ಕೆ ಕೊನೆ ಪರದೆ ಎಳೆಯೋಕ್ಕೆ. ಜೈಲಿಂದ ತಪ್ಪಿಸ್ಕೊಂಡ್ಬಂದಿರೋ ಕೈದಿ ಮೋಹನ್ ನಾನೇ. ನಿನ್ನ ಅಣ್ಣನ್ನ ಮತ್ತೆ ಬದುಕಿಸ್ಕೊಡೋಕ್ಕಾಗಲ್ಲ, ಆದ್ರೆ ನಿನಗಾಗಿರೋ ಅನ್ಯಾಯಕ್ಕೆ ಮಾತ್ರ ನ್ಯಾಯ ಖಂಡಿತ ಸಿಗತ್ತೆ. ಇನ್ನು 8 ಗಂಟೆ ಅಷ್ಟೇ ಚಂಡಾಲ ಈ ಭೂಮಿ ಮೇಲೆ ಬದುಕಿರೋದು. ಸಾಯಿ ಸಾಯಿ, ಈ ಕಿರಾತಕನಿಗೆ ಅಷ್ಟೊಂದು ಟೈಮ್ ಕೊಡದೆ ತಪ್ಪು. ಕಂಡಲ್ಲಿ ಗುಂಡು ಅನ್ನೋ ಹಾಗೆ ಸಿಕ್ಕದಲ್ಲಿ ಸಿಗದಾಕ್ಬೇಕು ಈ ರಾಕ್ಷಸ. ಅದು ಎಲ್ಲಿ? ಅವನ್ ಬರ್ಡೇ ಪಾರ್ಟಿ ಬಿಟ್ಟು ಬೇರೆ ಅಪಾಯಿಂಟ್ಮೆಂಟ್ಸ್ ಗೊತ್ತಿಲ್ವೇ? ನನಗ್ ಗೊತ್ತು. ಇವತ್ತು ಸಾಯಂಕಾಲ 4 ಗಂಟೆಗೆ ಅವಂದೇ 5 ಸ್ಟಾರ್ ಹೋಟೆಲ್ ನಲ್ಲಿ ನನ್ನ ಮದುವೆ ಅಟೆಂಡ್ ಮಾಡ್ತಿದ್ದಾನೆ. ಅಣ್ಣ ಒಂದ್ ನಿಮಿಷ. ಎಲ್ಲಿ ಕೈ ನೀಡು. ಇವತ್ತು ರಾಖಿ ಹಬ್ಬ, ನೀನ್ ನನ್ನ ತಂಗಿ ಅಂತ ಕರೆದೆ. ನನ್ನ ಜೀವ ಉಳಿಸಿ, ನನಗೆ ಅಣ್ಣನಾದೆ. ಈ ರಾಖಿ ನಿನಗೆ ರಕ್ಷಣೆ ಇಡ್ಲಿ. ನಾಳೆನೋ ನಾಡಿದ್ದೋ ನೇಣುಕಂಬಕ್ಕಿಯರು ನನಗೆ ರಾಖಿ ಕಟ್ಟಿ ಅಣ್ಣನಾಗಿ ಮಾಡ್ಕೊಂಡು ಯಾಕಮ್ಮ ವ್ಯಥೆ ಪಡ್ತೀಯ? ವ್ಯಥೆ ಪಡೋಲಣ್ಣ. ನ್ಯಾಯಕ್ಕಾಗಿ ಹೋರಾಡಿದ ಒಬ್ಬ ಗಟ್ಟಿ ಮನುಷ್ಯನ ಅಣ್ಣ ಅಂತ ಕರೆಯೋಕೆ ನಾನು ತುಂಬಾ ಹೆಮ್ಮೆ ಪಡ್ತೀನಿ. ಇಷ್ಟೊಂದು ಸೆಕ್ಯೂರಿಟಿ ಯಾಕೆ ಸರ್? ಏನ್ರಿ ಪೇಪರ್ ಓದಿದಿಲ್ಲ? ಜೈಲಿನಿಂದ ಕೈದಿ ಒಬ್ಬ ತಪ್ಪಿಸ್ಕೊಂಡ್ಬಂದು ಡಬ್ಲ್ಯೂ ಎಕ್ಸ್ ರಾಜ ನಮ್ಮನ್ನ ಕೊಲ್ಲಕ್ಕೆ ಹೊಂಚಾಗ್ತಾ ಇದ್ದಾನೆ. ಅದಕ್ಕೆ ಅಲ್ರಿ, ಈ ವಿಷಯ ಸಿಟಿಲಿ ಎಲ್ಲರೂ ಗೊತ್ತಾಗಿದೆ, ನಿಮಗ್ ಗೊತ್ತಿಲ್ವಾ? ಅಲ್ಲ, ಆ ಕೈದು ಇಲ್ಲಿಗೆ ಬಂದ್ರೆ ಬಂದ್ಬಿಡ್ತೀನ, ಕೋಳಿ ಅದಿಂದಂಗ ಅದಿಮಿ ಅವಾರ್ಡ್ ಪ್ರಮೋಷನ್ ಗಿಟ್ಟಿಸ್ತೀನಿ. ಮಿಸ್ಟರ್, ಬೊತ್ತು ಹಿಡ್ಕೊಂಡು ಇಲ್ಲಕ್ಕೆ ನಿಂತಿದ್ದೀರಿ, ಗಂಡು ಹೆಣ್ಣು ಅಲ್ಲಿದ್ದಾರೆ, ಕೊಡಿ. Thank you.
ಟೇಲರ್ ಸರ್, ಅದಕ್ಕೆ ಪ್ರಸಂಗ ತರ ಮಾಡಬೇಡಿ. ಇಲ್ಲದೆ ಹೋದ್ರೆ ಅನ್ಯಾಯವಾಗಿ ಇವ್ರ ಪ್ರಾಣ ಹೋಗುತ್ತೆ. ಇವರಿಗೆಲ್ಲ ಗನ್ ಇಳಿಸಕ್ ಹೇಳಿ. ಹೇಳಿ ಕ್ಷಮಿಸಿ, ನಾನು ನಿಮಗೆ ಬಹಳ ಹಿಂಸೆ ಕೊಟ್ಟೆ. ಆದ್ರೆ ಆ ಹಿಂಸೆ ಹಿಂದೇನು ಒಂದು ಕಾರಣ ಇದೆ. ಆ ಡಬ್ಲ್ಯೂ ಎಕ್ಸ್ ರಾಜಾರಾಮ್ ಯಾವತ್ತೂ ಯಾವ ಮುಗ್ಧ ಹೆಣ್ಣಿನ ಬಾಳನ್ನು ಹಾಳು ಮಾಡಬಾರ್ದು, ಅದಕ್ಕೆ ನಾನು ಹಾಗೆ ಮಾಡಿದೆ. ದಯವಿಟ್ಟು ನನ್ನ ಕ್ಷಮಿಸಿ. ಹಾಗೆ ಹೇಳ್ಬೇಡಿ, ನಿಮ್ ಕಾರಿಗೆ ಜೈವಾಗ್ಲಿ ಅಂತ ನಾನು ಆ ದೇವರಲ್ಲಿ ಬೇಡ್ಕೋತೀನಿ. ಬರ್ತೀನಿ. ಸರಿ. ಒಳ್ಳೆಯವ್ರನ್ನ ಯಾಕೆ ಸರ್ ಹಿಡಿತೀರಾ? ಯಾರನ್ನ ಹಿಡಿಬೇಕೋ ಅವ್ರನ್ನ ಹೋಗಿ ಹಿಡೀರಿ. ಒಳ್ಳೆಯವನ ನಾನು ಸೊಪ್ಪಳ ಅಣ್ಣನ್ ಕೊಂದದ ವಿಷಯ ಅವಳು ಗೊತ್ತಾ? ಅಯ್ಯಯ್ಯೋ, ಅವನು ಸಾಯಿಸ್ಬಿಟ್ರ? ಯಾಕೆ? ಅದನ್ನ ಆಮೇಲೆ ಹೇಳ್ತೀನಿ. ಈಗ ನೀನ್ ನೇರವಾಗಿ ಅವಳು ಮನೆಗೆ ಹೋಗಿ ಮದುವೆ ಪಾರ್ಟಿಯಲ್ಲಿ ಮೋಹನ್ ನನ್ನ ಕೊಂದ್ಬಿಟ್ಟ, ಪ್ರಾಣ ಹೋಗೋದಕ್ಕೆ ಮುಂಚೆ ನಿನ್ನ ಹತ್ರ ಕೆಲವು ಸೀಕ್ರೆಟ್ ವಿಷಯ ಹೇಳ್ಬೇಕಂತೆ ಅಂತ ಹೇಳಿ ಅವಳಿಲ್ಲಿ ಕರ್ಕೊಂಬ. ಧಣಿ, ಏನಿದು ಹುಟ್ಟಿದ ಬದು ಸಾಪಶಕ್ರ ಮಾತಾಡ್ತಿದ್ರಲ್ಲ ನೀವು? ಛೇ, ನನ್ನ ಕ್ಯಾರೆಕ್ಟರೇ ಅರ್ಥ ಮಾಡ್ಕೊಳ್ಳಲ್ಲ ಅಂತೆಲ್ಲ. ನಾ ಹೇಳ್ದಷ್ಟು ಕೆಲಸ ಮಾಡು, ಹೋಗು. ಎಲ್ಲಿದ್ಯಾ ಸೊಪ್ರ? ಯಜಮಾನರನ್ನ ಪಾಪಿ ಮೋಹನ್ ಮದುವೆ ಪಾರ್ಟಿಲಿ ಕೊಂದ್ಬಿಟ್ಟಮ್ಮ, ಕೊಂದ್ಬಿಟ್ಟ. ಹೌದಾ? ನಿಜವಾಗ್ಲು ನಿನ್ ಮೇಲೆ ಆಣೆ ಆಗ್ಯಮ್ಮ. ಪ್ರಾಣ ಹೋಗೋದಕ್ ಮುಂಚೆ ಅದೇನು ನಿನ್ನ ಹತ್ರ ಸೀಕ್ರೆಟ್ ವಿಷಯ ಹೇಳ್ಬೇಕು ಅಂತಿದಾರಮ್ಮ. ನೀ ಹೋಗಿ, ನಾನ್ ಬರ್ತೀನಿ. ಅಯ್ಯಯ್ಯೋ, ಸತ್ತ ಮೇಲೆ ಬಂದ್ರೆ ಏನು ಪ್ರಯೋಜನ? ನಿನಗೋಸ್ಕರ ಪ್ರಾಣ ಹಿಡ್ಕೊಂಡು ಸಾಯ್ದೆ ಕುಂದಿದಾರಮ್ಮ. ನೋಡಿ ನೋಡಿ. ಎಲ್ಲಿ? ಯಾರು ಕಾಣಿಸ್ತಾನೆ ಇಲ್ಲ. ಅಯ್ಯೋ, ಎಲ್ರು ಯಜಮಾನರು ಹೆಣ ತಾವು ಕುಂತಾರವ. ಮೇಲೆ ಹೋಗವ, ಹೋಗು. ಸಂತೋಷದಿಂದ ಬಂದ್ಯಾ? ಅದು ಹೆಣದ ಮೇಲಿಡೋ ಈ ಪುಷ್ಪಗುಚ್ಛದ ಸಮೇತ. ಸತ್ತೋಗಿದ್ದೆ, ಬೆಳಿಗ್ಗೆ ತಾನೇ ನನ್ನ ಆಯಸ್ ಗಟ್ಟಿಯಾಗಿರ್ಲಿ ಅಂತ ಕಟ್ಟಿದ್ಯಲ್ಲ ಈ ರಾಖಿ, ಇದೇ ನನ್ನ ಉಳಿಸಿದ್ದು. ಸ್ವಪ್ನ, ನಿನಗೆ ಮೋಹನ್ ಅಂತ ಇನ್ನೊಬ್ಬ ಅಣ್ಣ ಇದಾನಲ್ಲ,
ಅವನಿಗೂ ರಾಖಿ ಕಟ್ಟಿ ಮದುವೆ ಮನೆಯಲ್ಲಿ ಒಬ್ಬ ಇಂಟೆಲಿಜೆಂಟ್ ಅನ್ನು ಕೊಲ್ಸೋದಿಕ್ ಪ್ಲಾನ್ ಮಾಡಿದ್ಯಲ್ಲ, ನೀನು ಭಯಂಕರ ಹೆಣ್ಣು. ಅಲ್ಲೇ ಯಾಕೆ ನಿಂತೆ ಸ್ವಪ್ನ, ಬಾ. ಸಂಕಟ ಆದ್ರೂ ಪರವಾಗಿಲ್ಲ, ನೀನ್ ತಂದಿರೋ ಪುಷ್ಪಗುಚ್ಛ ನನ್ನ ಶವಕ್ಕಂತೂ ಹಾಕಕ್ಕಾಗ್ಲಿಲ್ಲ. ಸನ್ಮಾನಕ್ಕಾದ್ರೂ ಆಗತ್ತೆ, ಇಲ್ಲ ಸರ್ ಸಾಡಕ್ಕಾದ್ರೂ ಆಗತ್ತೆ. ಮೊದಲನೇ ರಾತ್ರಿ ಗುಲಾಬಿ ಹೂ ಆಟ ಅಂದ್ರೆ ನಂಗೆ ತುಂಬಾ ಇಷ್ಟ. ನಾ ಕೀ ಹಾಕಿ ತೆಗೆಯೋವರೆಗೂ ಓಪನ್ ಆಗಲ್ಲ. ಬಿಟ್ಟೆ ಅನ್ಕೊಂಡಿಯ, ನನ್ನ ಕ್ಯಾರೆಕ್ಟ್ರೇ ಅರ್ಥ ಮಾಡ್ಕೊಳ್ಳಲ್ವಲ್ಲ. ಈ ಪ್ರಪಂಚದಲ್ಲಿ ಒಂದ್ ಹೆಣ್ಣಿಗಾದ್ರೂ ಅಣ್ಣನಾಗಿರೋಣ ಅನ್ಕೊಂಡಿದ್ದೆ, ಆದ್ರೆ ನೀವೆಲ್ಲ ನನ್ ಬಿಡಲ್ಲ ಅಂತಿರಲ್ರೇ. ಏನಾಯ್ತು, ಯಾರವರಲ್ಲ?
ಕಾನ್ಸ್ಟೇಬಲ್, ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸು. ನನ್ನ ಕ್ಯಾರೆಕ್ಟ್ರೇ ಅರ್ಥ ಮಾಡ್ಕೊಳ್ಳಲ್ವಲ್ಲ ನೀವು? ನನಗೆ ಸಂಪೂರ್ಣ ರಕ್ಷಣೆ ಕೊಡ್ತೀವಿ ಅಂತ ಹೇಳಿದ್ರಿ, ಆದ್ರೆ ನೀವು ರಕ್ಷಣೆ ಕೊಡ್ತಿರೋದು ನನಗಲ್ಲ, ಆ ಕೊಲೆಗಾರನಿಗೆ. ಅವನ್ನ ನಿಮ್ ಕೈಲಿ ಹಿಡಿಯೋಕ್ ಸಾಧ್ಯವಾಗಲಿಲ್ಲ ಅಂತ ಹೇಳ್ಬಿಡಿ, ನನ್ನ ರಕ್ಷಣೆ ನಾನೇ ಮಾಡ್ಕೋತೀನಿ. ನೀವ್ಯಾಕೆ ಸರ್ ಆ ತೊಂದರೆ ತಗೋತೀರಾ? ಆದಷ್ಟು ಬೇಗ ಕೊಲೆಗಾರನ ನಾವು ಅರೆಸ್ಟ್ ಮಾಡೇ ಮಾಡ್ತೀವಿ. ಎಕ್ಸ್ಕ್ಯೂಸ್ ಮಿ ಸರ್, ಅರೆಸ್ಟ್ ಮಾಡಬೇಕಾಗಿರೋದು ಮೋಹನ್ ಅಲ್ಲ, ನಿಮ್ ಮುಂದೆ ಕೂತಿರೋ ಈ ನಿಜವಾದ ಕೊಲೆಗಾರನ್ನ. ಮೊದಲು ಇವನ್ನ ಅರೆಸ್ಟ್ ಮಾಡಿ. ಯಾರು ಹೇಳ್ತಾ ಇದ್ರು ಗೊತ್ತಾ? ಇವರು ದೊಡ್ಡ ಮನುಷ್ಯರು, ಮೇಲಾಗಿ ಧರ್ಮಾತ್ಮರು. ಧರ್ಮಾತ್ಮ ಅಲ್ಲ, ದುರಾತ್ಮ. ಇವನು ಮಾಡ್ತಿರೋ ಅನ್ಯಾಯ ಅತ್ಯಾಚಾರಗಳು ನಿಮ್ಗೆ ಗೊತ್ತಿಲ್ಲ ಸರ್. ಎಷ್ಟೋ ಜನ ಹೆಣ್ಮಕ್ಳು ಬಾಳ್ನ ಹಾಳು ಮಾಡಿ ಪ್ರಾಣ ತೆಗೆದಿದ್ದಾನೆ. ಎಷ್ಟೋ ಜನ ಇವನು ಮಾಡೋ ದೌರ್ಜನ್ಯದ ಕಾರಲ್ಲಿ ಸಿಕ್ಕಿ ಅಪರಾಧಿಗಳ ಸ್ಥಾನದಲ್ಲಿದ್ದಾರೆ. ಇವನ್ನ ಇನ್ನೂ ಉಸಿರಾಡಕ್ ಬಿಟ್ಟಿದ್ರಲ್ಲ, ಮೊದಲು ಇವನನ್ನ ಅರೆಸ್ಟ್ ಮಾಡಿ. ಅರೆಸ್ಟ್ ಮಾಡಿ ಅಂತ ನನಗೆ ಹೇಳ್ಬೇಕಾಗಿಲ್ಲ, ನೀವು ಬಂದಿರೋದು ಕೈದಿನ ಹಿಡಿಯೋಕೆ ಅಷ್ಟು ಕೆಲಸ ಮಾಡಿ ಸರ್. ನೀವೊಬ್ಬ ಪೊಲೀಸ್ ಸೂಪರಿಂಟೆಂಡೆಂಟ್ ಆಗಿ ಈಗ ಮಾತಾಡ್ತಿದ್ದೀರಾ? ಸರ್ಕಾರ ನಿಮಗೆ ಕಾಕಿ ಬಟ್ಟೆ ಕೊಟ್ಟಿರೋದು ನ್ಯಾಯ ಧರ್ಮನ ರಕ್ಷಣೆ ಮಾಡಿ ಅನ್ಯಾಯ ಮಾಡೋನ್ನ ಶಿಕ್ಷಿಸಿ ಜನರಿಗೆ ರಕ್ಷಣೆ ಕೊಡ್ಲಿ ಅಂತ. ಆದ್ರೆ ನೀವೇನ್ ಮಾಡ್ತಿದ್ದೀರಾ? ಇಂಥ ಗೋಮಕ ವ್ಯಾಘ್ರಗಳಿಗೆ ಸಹಾಯ. ಶಟ್ ಅಪ್, ಯು ಶಟ್ ಅಪ್. ಕಾಕಿ ಬಟ್ಟೆ ಹಾಕೊಂಡು ಪೊಲೀಸ್ ಡಿಪಾರ್ಟ್ಮೆಂಟ್ ಇರೋದಕ್ಕೆ ನೀವು ನಾಲಾಯಕ್. ಯಾರಿವನು? ಜೈಲರ್ ಕೈದಿ ಮೋಹನ್ನ ಹಿಡಿಯೋಕ್ ಬಂದಿದ್ದಾನೆ. ಜಗತ್ತೇ ನಿದ್ದೆ ಮಾಡ್ತಾರೋ ಈ ಸಮಯದಲ್ಲಿ, ಇವ್ರು ಹುಟ್ಟಪ್ಪ ಆಚರಿಸ್ತಾ ಇದಾರಲ್ಲ, ಯಾಕೆ ಇವ್ರಿಗೆ ಬೇರೆ ಟೈಮೇ ಇಲ್ವಾ? ಇವ್ರು ಹುಟ್ಟಿದ್ದೆ ರಾತ್ರಿ 12 ಗಂಟೆಗಂತೆ, ಏನ್ ಮಾಡಕ್ ಸಾಧ್ಯ ಸರ್? ನಿಮ್ ತಗೊಂಬರ್ತೀನಿ. ಬನ್ನಿ ಬನ್ನಿ. ಸರ್, ಭಯಂಕರವಾದ ಕಾವಲನ್ನು ಏರ್ಪಾಡು ಮಾಡಿದ್ದೀನಿ. ಆ ಮೋಹನ್ ಇಲ್ಲಿಗೆ ಬರೋಕ್ ಸಾಧ್ಯವೇ ಇಲ್ಲ. ನಿಮ್ ಜೀವಕ್ಕೆ ಏನು ಅಪಾಯ ಇಲ್ಲ ಅಂತ ನಾನು ಭರವಸೆ ಕೊಡ್ತಾ ಇದ್ದೀನಿ. ಜೀವರಾಶಿಗೆ ಜೀವ ಕೊಡೋ ಈ WX ಜೀವದ ಮೇಲೆ ಭಯಾನ? ನನ್ನ ಕ್ಯಾರೆಕ್ಟ್ರೇ ಅರ್ಥ ಮಾಡ್ಕೊಂಡಿಲ್ವಲ್ಲ ಎಸ್ಪಿಗಳೇ. ನಾನು ಕೇಕ್ ಕಟ್ ಮಾಡೋವರೆಗೂ ನಿಮ್ ಡಿಪಾರ್ಟ್ಮೆಂಟ್ನವರಲ್ಲ ಇದ್ದು ಹೋಗಬಹುದು. ವಿಶ್ ಯು ಹ್ಯಾಪಿ ಬರ್ತ್ಡೇ ಸರ್. ಥ್ಯಾಂಕ್ ಯು. ಹ್ಯಾಪಿ ಬರ್ತ್ಡೇ ಟು ಯು ಸರ್. ವಿಶ್ ಯು ಹ್ಯಾಪಿ ಬರ್ತ್ಡೇ ಸರ್. ಥ್ಯಾಂಕ್ಸ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ಏನ್ ನೋಡ್ತಾ ಇದೀಯಾ? ನಿಮ್ಗೂ ಡ್ರಿಂಕ್ಸ್ ಬೇಕಾ? ಈಗ ತಗೊಂಬರ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಹ್ಯಾಪಿ ಬರ್ತ್ಡೇ ಸರ್. ಹ್ಯಾಪಿ ಬರ್ತ್ಡೇ ಸರ್. ಕೊಡಿ ಅಂಕಲ್ ಪಿಸ್ತೂಲು ಪ್ಲೀಸ್ ಅಂಕಲ್. ಕೊಡಿ ಅಂಕಲ್. ಡ್ರಿಂಕ್ಸ್ ಬೇಕಾ? ತಗೊಂಬರ್ತೀನಿ. ಕೊಡಿ. ಹೋಗು. ಐಸ್ ಕ್ರೀಮ್ ಬೇಕಾ? ಬೇಡ. ಚಾಕ್ಲೇಟು? ರಸಗುಲ್ಲ? ಪ್ಲೀಸ್ ಅಂಕಲ್. ಹೋಗು. ಕೊಡಿ ಅಂಕಲ್. ಮಮ್ಮಿ. ಏನು? ಪಿಸ್ತೂಲು ಕೊಡ್ಸು. ಪಿಸ್ತೂಲಾ? ಅಂಕಲ್ ಹತ್ರ ಇದೆ, ಕೊಡ್ಸು ಪಿಸ್ತೂಲು.
ಪಿಸ್ತೂಲು ಮನೇಲಿದೆ, ಮನೆ ಹೋದ್ಮೇಲೆ ಕೊಡ್ತೀನಿ, ಹಾಗೆಲ್ಲ ಹಠ ಮಾಡಬಾರ್ದು. ಸುಮ್ಮನೆ ಅಳ್ಬಾರ್ದು. ಪಿಸ್ತೂಲ್ ಯಾರ ಹತ್ರ ಇದೆಯಪ್ಪ? ಅಂಕಲ್ ಹತ್ರ ಪಿಸ್ತೂಲ್ ಇದೆ ಕೊಡ್ಸು. ಅವ್ರು ಕೊಡಲ್ಲ ಮರಿ, ಬೇಡ ಮರಿ. ಅದ್ರಲ್ಲಿ ಬುಲೆಟ್ ಇದೆಯೋ? ಬೇಡ. ಮಗು ಅಷ್ಟು ಆಸೆ ಪಡ್ತಿದೆ, ನಿಮ್ ಹತ್ರ ಇದೆಯಲ್ಲ, ತೆಗೆದುಕೊಡ್ರಿ. ತೋರಿಸ್ತೀನಿ, ಸುಮ್ಮನೆ ನೋಡ್ಬೇಕು. ಇವ್ನ ಕರ್ಕೊಂಡು ಮನೆ ಹೋಗು. ಥ್ಯಾಂಕ್ ಯು. ಹೌ ಆರ್ ಯು? ನನಗೆ ಅವನು ಜೀವಂತವಾಗಬೇಕು. ಎಲ್ಲ ಸರ್ ದಾರಿ ಬಿಡಿ, ನನ್ನ ದಾರಿ ಕಟ್ಟ ಬರಬೇಡಿ. ನಾನಿಟ್ಟಿರೋ ಗುರಿಗೆ ನೀವೇ ಬಲಿ ಆಗ್ಬೇಕಾಗತ್ತೆ. ನೋ ಪ್ಲೀಸ್, ನಾನು ನಿಜವಾದ ಕೊಲೆಗಾರ ಆಗ್ಬೇಕಾಗತ್ತೆ. ಪ್ಲೀಸ್ ಕಿಲ್ ಮೀ. ಜೈಲರ್ ಸರ್ ಕಿಲ್ ಮೀ. ಇನ್ಸ್ಪೆಕ್ಟರ್ ಅರೆಸ್ಟ್ ಅಂಡ್ ಟೇಕ್ ಇಟ್. ವೆಲ್ ಡನ್ ಆಫೀಸರ್, ವೆಲ್ ಡನ್. ಸಾವಿನ ದವಡೆಯಿಂದ ತಪ್ಪಿಸ್ಕೊಂಡೆ ನಾನು, ಸಂತೋಷದಿಂದ ಚಪ್ಪಾಳೆ ಹೊಡಿತಾ ಇದೆಯಾ ಡಬ್ಲ್ಯೂ ಎಕ್ಸ್? ನೀನು ಮಾಡಿರೋ ಅನ್ಯಾಯ ಅತ್ಯಾಚಾರಗಳೇ ನಾಳೆ ನಿನಗೆ ಸಮಾಧಿ ಕಟ್ಟುತ್ತೆ. ನೀನೊಬ್ಬ ದೊಡ್ಡ ಧರ್ಮಾಧಿಕಾರಿ ಅಂತ ನಂಬಿಕೊಂಡು ನಿನ್ನ ಹುಟ್ಟು ಹಬ್ಬನ ಆಚರಿಸಕ್ ಬಂದಿರೋ ಜನ ನೀನು ಕೇಕ್ ಕತ್ತರಿಸೋದು ನೋಡೋದಿಲ್ಲ, ನೇಣ ಹಗ್ಗದಿಂದ ನಿನ್ನ ಕತ್ ಕತ್ತರಿಸೋದು ನೋಡ್ತಾರೆ. ನನ್ನ ಪಾರ್ಟಿಗೆ ಬಂದು ನನ್ನ ಜನಗಳ ಮುಂದೆ ನನ್ನನ್ನೇ ಅವಮಾನ ಮಾಡ್ತಾ ಇದೀಯಾ ಜೈಲರ್? ನನ್ನ ಕ್ಯಾರೆಕ್ಟರೇ ಅರ್ಥ ಮಾಡ್ಕೊಳ್ಳಲ್ಲ ಅಂತೀಯಲ್ಲ. ಐ ನೋ ಯು ಆರ್ ಎ ಕ್ಯಾರೆಕ್ಟರ್ಲೆಸ್ ಬ್ಯಾಸ್ಟರ್ಡ್. ನೀನೊಬ್ಬ ದೊಡ್ಡ ಗೂಸುಂಬೆ ಉಸುರುವಳ್ಳಿ. ಜೈಲರ್ ಕಿರ್ಚ್ಕೋಬೇಡ, ಉಸಿರು ಸಿಕ್ಕಾಕೊಂಡು ಸತ್ತೋಗ್ತೀಯ. ಜನ ನಿನ್ನ ಏನ್ ಹಗ್ದಲ್ಲಿ ಸಾಯೋದನ್ನ ನೋಡ್ಬೇಕು, ಸುಟ್ರೆ ಸತ್ತೋಗ್ತೀಯ. ಆದ್ರೆ ನಾನು ನಿನ್ನ ಸುಡೋದಿಲ್ಲ. ನೀನೊಬ್ಬ ರಕ್ತ ಬೀಜಾಶ್ರಮ ವಂಶದವನು, ನಿನ್ನ ರಕ್ತ ಪವಿತ್ರವಾದ ಭೂಮಿ ಮೇಲೆ ಬಿದ್ರೆ ನಿನ್ನಂತ ನೂರಾರು ಜನ ಉಟ್ಕೋತಾರೆ. ಅದಕ್ಕೆ ನಿನಗೆ ನೇಣೆ ಮೇಲು
ಆ ನಿರಪರಾಧಿ ಅಪರಾಧಿ ಆಗಕ್ಕೆ ಮೊದಲು ನಿನ್ನ ಪಾಪದ ಕೊಡನ ಹೊಡೆದಾಕಿ ನಾನೇ ನಿನ್ನ ನೇಣಗಂಬಕ್ಕೆ ಹೇರಿಸ್ತೀನಿ. ಜೈಲು ಜೈಲರ್ ನನ್ನ ಕ್ಯಾರೆಕ್ಟ್ರೇ ಅರ್ಥ ಮಾಡ್ಕೊಳ್ಳಲ್ಲ ಅಂತೀಯಲ್ಲ ಫ್ರೆಂಡ್ಸ್, ಇದನ್ನೆಲ್ಲ ನೀವು ಯಾರು ನಂಬೇಡಿ. ನನ್ನ ಗೌರವಕ್ಕೆ ಮಸಿ ಬಳಿಯೋಕೆ ಮಾಡಿರೋ ಪ್ರಯತ್ನ ಇದು. ಕಮ್ ಆನ್ ಫ್ರೆಂಡ್ಸ್, ಕಮ್ ಆನ್. ಎಂತ ಕೆಲಸ ಮಾಡಿಬಿಟ್ಟೆ? ನಾನು ನಿನ್ನ ನಿರಪರಾಧಿ ಅಂತ ಸಾಧಿಸ್ಬೇಕು ಅಂತಿದ್ದೆ, ಆದ್ರೆ ನಿನ್ನ ಕುತ್ತಿಗೆಗೆ ನಿನ್ನ ಕೈಯಾರ ನೇಣ ಹಾಕೊಂಡ್ಬಿಟ್ಟಿಯಲ್ಲ. ಏನಾರ್ ಸರ್, ಈಗ ನನ್ನ ಕುತ್ತಿಗೆಗೆ ನೇಣ ಹಾಕಿದ್ರು ಪರವಾಗಿಲ್ಲ, ನಾನು ಸಂತೋಷದಿಂದ ಸಾಯ್ಬಹುದು. ಈಗ ನೀವು ನನ್ನ ಕರ್ಕೊಂಡು ಹೋಗ್ಬೋದು. ಯೋಚನೆ ಮಾಡಬೇಡ, ಈ WX ಮಾಡಿರೋ ಅನ್ಯಾಯ ಅತ್ಯಾಚಾರಗಳನ್ನ ಸಾಕ್ಷಿ ಸಮೇತ ಕೋರ್ಟ್ನ ನಿಲ್ಲಿಸಿ ನಿನ್ನ ನಾನು ಬಿಡುಗಡೆ ಮಾಡಿಸ್ತೀನಿ. ದಿಸ್ ಇಸ್ ಮೈ ಚಾಲೆಂಜ್ ಅಂಡ್ ದಿಸ್ ಇಸ್ ಮೈ ಪ್ರಾಮಿಸ್.